ಹಾಯ್ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುವ ದಿ ಹಿಂದೂ ಕನ್ನಡ ವಿಶ್ಲೇಷಣೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ದಿನ 11ನೇ ಆರ್ಟಿಕಲ್ಸ್ಗಳನ್ನ ನೋಡೋಣ. ದಿನದ ಅನಾಲಿಸಿಸ್ ಮುಂಚೆ ಒಂದು ಸಣ್ಣ ಅನೌನ್ಸ್ಮೆಂಟ್. ಏನಂದ್ರೆ, ಲಾ ಎಕ್ಸಲೆನ್ಸ್ ಐಎಎಸ್ ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮ್ ಅಥವಾ RRP ಪ್ರೋಗ್ರಾಮ್ ಅಂತ ತೆಗೆದುಕೊಂಡು ಬಂದಿದೆ. ಈ RRP ಪ್ರೋಗ್ರಾಮ್ ಮುಖಾಂತರ ನಿಮಗೆ ಎಲ್ಲ ಸಬ್ಜೆಕ್ಟ್ಸ್ಗಳನ್ನು, ಅಂದರೆ ಜಿಯೋಗ್ರಫಿನ 3 ದಿನದಲ್ಲಿ ರಿವಿಷನ್ ಮುಗಿಯುತ್ತೆ, ಪಾಲಿಟಿ 3 ದಿನದಲ್ಲಿ, ಹಿಸ್ಟ್ರಿ 3 ದಿನದಲ್ಲಿ. ಈ ರೀತಿ 3 ದಿನದಲ್ಲಿ ನಿಮಗೆ ರಿವಿಷನ್ ಆಗುತ್ತೆ, ಆಮೇಲೆ ರಿಕಲೆಕ್ಷನ್ ಮಾಡಿಕೊಡ್ತಾರೆ, ಮತ್ತು ಅದ್ರ ಜೊತೆಗೆ ನೀವು ಪ್ರಾಕ್ಟೀಸ್ ಕ್ವಶನ್ಸ್ಗಳು ಕೊಡೋದ್ರಿಂದ ನೀವು ಅದನ್ನು ಪ್ರಾಕ್ಟೀಸ್ ಕೂಡ ಮಾಡ್ಬೋದು. ಸೊ ಜಿಯೋಗ್ರಫಿನ ಸಂದೀಪ್ ಮಹಾಜನ್ ಸರ್ ಮಾಡಿದ್ದಾರೆ, ಪಾಲಿಟಿನ ಡಾಕ್ಟರ್ ರಾಮ್ಬಾಬು ಸರ್, ಹಿಸ್ಟ್ರಿನ ಸೀನಿಯ ಸರ್ ಅಂತ ಮಾಡಿದ್ದಾರೆ, ಎಕನಾಮಿ ರಾಮ್ ಸುಧೀರ್ ಸರಿಂದ, ಎನ್ವಿರಾನ್ಮೆಂಟ್ ವಿಲಾಸ್ ಸರಿಂದ, ಸೈನ್ಸ್ ಅಂಡ್ ಟೆಕ್ನಾಲಜಿ ಮಲ್ಲೇಶ್ವರಿ ಮ್ಯಾಮ್ ಇಂದ, ಸಿಸೆಟ್ ಜಗದೀಶರಿಂದ. ಇವೆಲ್ಲ ವಿಡಿಯೋಗಳನ್ನು ನೀವು ರಿಜಿಸ್ಟರ್ ಆಗಬೇಕಂತ ಹೇಳಿದ್ರೆ www.elearn.lax.in ರಿಜಿಸ್ಟರ್ ಆಗ್ಬೋದು, ಅಥವಾ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಇದನ್ನು ಮೊದಲನೇದಾಗಿ ಟಾರ್ಗೆಟೆಡ್ ನ್ಯೂಸ್ ಅನಾಲಿಸಿಸ್ ಅಥವಾ ನ್ಯೂಸ್ ಹೈಲೈಟ್ಸ್ನ ನೋಡೋಣ, ನಂತರದಲ್ಲಿ ಎಡಿಟೋರಿಯಲ್ ಅನಾಲಿಸಿಸ್ನ ನೋಡೋಣ. ಮೊದಲನೇ ಆರ್ಟಿಕಲ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, NIV ಡೆವಲಪ್ಸ್ ಟೆಸ್ಟ್ ಟು ಡಿಟೆಕ್ಟ್ ಆಂಟಿಬಾಡೀಸ್. ಸೊ ಈ ಆರ್ಟಿಕಲ್ ನಿಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಬಂದಾಗ NIV ಅಂದರೆ ಏನು ಅಂತ ಕೇಳ್ಬೋದು, ಅದ್ರ ಜೊತೆಗೆ ಸೊ ಎಲಿಸಾ ಟೆಸ್ಟ್ ಅಂದರೆ ಏನು, ಎಲಿಸಾ ಟೆಸ್ಟನ್ನು ಯಾವ ಪರ್ಪಸ್ಸಿಗೆ ಮಾಡ್ತಾರೆ, ಯಾವ ಥರ ಟೆಕ್ನಾಲಜಿಗಳನ್ನು ಯೂಸ್ ಮಾಡ್ತಾರೆ, ಅದ್ರ ಜೊತೆಗೆ RT-PCR ಟೆಸ್ಟ್ ಅಂದರೆ ಏನು, ಈ 3 ಪದಗಳನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಇದು ನಿಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಕೇಳ್ತಾರೆ. ನಂತರದಲ್ಲಿ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಬಂದಾಗ GS Paper 3 ಸೈನ್ಸ್ ಅಂಡ್ ಟೆಕ್ನಾಲಜಿ ಪಾರ್ಟ್ನಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ವಿಷಯ COVID-19 ಸಂಬಂಧಪಟ್ಟದ್ದು. ಈ ಆರ್ಟಿಕಲ್ನಲ್ಲಿ COVID-19 ಯಾವ ರೀತಿ ಮೆಷರ್ ಮಾಡೋ ಟೆಕ್ನಾಲಜೀಸ್ ಯಾವ್ದಿದೆ ಅಂತ ಹೇಳಿ ನೋಡ್ತೀವಿ. ಸೊ ಈ ಆರ್ಟಿಕಲಿಂದ ನಾವು ಎಲಿಸಾ ಟೆಸ್ಟ್ ಅಂದರೆ ಏನು, ಮತ್ತು ಎಲಿಸಾ ಟೆಸ್ಟಿಂದ ಯಾವ ರೀತಿ ನಾವು ಕರೋನಾ ವೈರಸ್ನ ಡಯಾಗ್ನೈಸ್ ಮಾಡ್ಬೋದು ಅಂತ ನೋಡ್ತೀವಿ. ಈ ಆರ್ಟಿಕಲ್ಸ್ ಹೈಲೈಟ್ಸ್ ನೋಡೋಕ್ಕೆ ಮುಂಚೆ ಮೊದಲನೇದಾಗಿ ಕರೋನಾ ವೈರಸ್ ಅಂದ್ರೆ ಏನು, ಈಗ ಸದ್ಯಕ್ಕೆ ನಾವು ಯಾವ್ಯಾವ ಟೆಸ್ಟ್ಗಳನ್ನು ಬಳಸ್ತಿದ್ದೀವಿ, ಮತ್ತು ಎಲಿಸಾ ಟೆಸ್ಟ್ ಏನು, ಎಲಿಸಾ ಟೆಸ್ಟನ್ನು ನಾವು ಇಂಡಿಜಿನಸ್ ಆಗಿ ಡೆವಲಪ್ ಮಾಡಿದ್ರೆ ಭಾರತದಲ್ಲೇ ಪ್ರೊಡ್ಯೂಸ್ ಮಾಡಿದ್ರೆ ನಮ್ಗೆ ಆಗುವಂಥ ಅನುಕೂಲಗಳೇನು, ಇವೆಲ್ಲವನ್ನು ಈ ಆರ್ಟಿಕಲ್ ನೋಡೋಣ. ಮೊದಲನೇದಾಗಿ ಕರೋನಾ ವೈರಸ್ ಅಂತ ಹೇಳಿದ್ರೇನು, ಕರೋನಾ ವೈರಸ್ ವೈರಸ್ ಅನ್ನೋದು ಒಂದು ಮೈಕ್ರೋಸ್ಕೋಪಿಕ್ ಪ್ಯಾಕೇಜ್. ಅದರಲ್ಲಿ ಜೆನೆಟಿಕ್ ಮೆಟೀರಿಯಲ್ ಇರುತ್ತೆ. ಯಾವ್ಯಾವ ಜೆನೆಟಿಕ್ ಮೆಟೀರಿಯಲ್ ಇರುತ್ತೆ, DNA ಇರ್ಬೋದು ಅಥವಾ RNA ಇರ್ಬೋದು, ಅದರ ಸುತ್ತವಾಗಿ ಒಂದು ಮಾಲಿಕ್ಯುಲರ್ ಎನ್ವೆಲಪ್ ಇರುತ್ತೆ. ಅಂದರೆ ವೈರಸ್ ಇದು ಒಂದು ಜೆನೆಟಿಕ್ ಮೆಟೀರಿಯಲ್ ಆದರೆ ಅದು ಸುತ್ತ ಒಂದು ಮಾಲಿಕ್ಯುಲರ್ ಎನ್ವಲಪ್ ಅಂತ, ಮಾಲಿಕ್ಯೂಲ್ಸ್ಗಳ ಎನ್ವಲಪ್ ಅಂತ ಇರುತ್ತೆ. ಓಕೆ, ಈ ಜೆನೆಟಿಕ್ ಮೆಟೀರಿಯಲ್ ಕಾಂಪೊನೆಂಟಲ್ಲಿ DNA ಇರ್ಬೋದು ಅಥವಾ RNA ಇರ್ಬೋದು. ಅದೇ ಈಗ ಕರೋನಾ ವೈರಸ್ ಅಂತ ಏನು ಹೇಳ್ತಿದ್ದೀವಿ, ಅಥವಾ SARS-CoV-2 ಅಂತ ಏನು ಹೇಳ್ತೀವಿ, ಇದರಲ್ಲಿ ಬರೀ RNA ಮಾತ್ರ ಇರುವಂಥದ್ದು. ಇದು ನೀವು ಎಕ್ಸಾಮಿಗೆ ತುಂಬ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಏನಂದರೆ ಕೇಳ್ಬೋದು ನಿಮಗೆ, ಕರೋನಾ ವೈರಸ್ನಲ್ಲಿ RNA-DNA ಎರಡೂ ಇದೆ ಅಂತ ಹೇಳ್ಬಿಟ್ಟು. ಇಲ್ಲ, ಕರೋನಾ ವೈರಸ್ಸಲ್ಲಿ ಬರೀ RNA ಮಾತ್ರ ಇದೆ. ಮತ್ತು ಇನ್ನೊಂದು ಕೇಳ್ಬೋದು ನಿಮಗೆ, ಸಾರ್ಸ್ ಅಂದರೆ ಹೇಳಿದ್ರೇನು, ಸಾರ್ಸ್ ಅಂತ ಹೇಳಿದ್ರೆ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟ್ರಿ ಸಿಂಡ್ರೋಮ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ಕರೋನಾ ವೈರಸ್ನ ನಾವು SARS-CoV-2 ಅಂತ ಕೂಡ ಕರಿತೀವಿ. ಸೊ ಇದರಲ್ಲಿ ಬರೀ RNA ಮಾತ್ರ ಇರುತ್ತೆ. ಈ RNA ಏನು ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮ ಬಾಡಿ ಅಥವಾ ನಮ್ಮ ದೇಹನ ಎಂಟರ್ ಆಗಿದ ತಕ್ಷಣ ನಮ್ಮ ಬಾಡಿಯಲ್ಲಿ ಸೆಲ್ಸ್ಗಳಿರುತ್ತೆ. ಈ ಸೆಲ್ಸ್ಗಳನ್ನು ಅಟ್ಯಾಕ್ ಮಾಡುತ್ತೆ. ಅಟ್ಯಾಕ್ ಮಾಡಿ ಸೆಲ್ಸ್ಗಳನ್ನು RNA ಮುಖಾಂತರ ಮಾಡಿಫೈ ಮಾಡಿಬಿಟ್ಟು ಸೊ ಮಲ್ಟಿಪ್ಲಿಕೇಶನ್ ಶುರು ಮಾಡುತ್ತೆ. ಅಂದರೆ ಒಂದೇ ವೈರಸ್ ಎಂಟರ್ ಆಗಿದ್ದರೂ ಸಾವಿರಾರು ವೈರಸ್ಗಳಾಗಿ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಒಂಥರ ಚೈನ್ ರಿಯಾಕ್ಷನ್ ಅಂತ ಹೇಳ್ತೀವಲ್ಲ, ಆ ರೀತಿ ಚೈನ್ ರಿಯಾಕ್ಷನ್ ಆಗುತ್ತೆ. ಅದಕ್ಕೆ ನೀವು ಇಲ್ಲಿ ನೋಡ್ಬೋದು, ಸೆಲ್ಸ್ಗಳನ್ನು ನಾವು ವೈರಸ್ ಮೇಕಿಂಗ್ ಫ್ಯಾಕ್ಟ್ರೀಸ್ ಅಂತ ಕೂಡ ಕರಿತೀವಿ. ಮುಂದುವರೆದು ನಾವು ಇವಾಗ ಯಾವ ಟೆಕ್ನಾಲಜಿ ಯೂಸ್ ಮಾಡ್ತಿದ್ದೀವಿ, ಕರೋನಾ ವೈರಸ್ ಟೆಸ್ಟ್ ಇದೆಯಾ ಇಲ್ವಾ, ಎಲ್ಲರೂ ಹೇಳ್ತಾರೆ ಕರೋನಾ ಟೆಸ್ಟ್ ಮಾಡಿಸಿದ್ರೆ ಕರೋನಾ ಟೆಸ್ಟ್ ಮಾಡಿಸಿದ್ರು, ಯಾವ ಟೆಸ್ಟನ್ನು ಯೂಸ್ ಮಾಡ್ತಿದ್ದೀವಿ. ಇವಾಗ ಯೂಸ್ ಮಾಡ್ತಿರುವಂಥ ಟೆಸ್ಟಿನ ಹೆಸರು RT-PCR, ಅಂದರೆ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್. ತುಂಬಾ ಜ್ಞಾಪಕ ಇಟ್ಕೊಳ್ಳಿ, ಎಸ್ಪೆಷಲಿ KPSC ಪ್ರಿಲಿಮ್ಸ್ನ ಪರ್ಸ್ಪೆಕ್ಟಿವ್ನಲ್ಲಿ ಈ ಕ್ವಶನ್ ಬರುವಂಥ ಸಾಧ್ಯತೆ ಹೆಚ್ಚಿದೆ. ಇದು ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ, ಅಥವಾ ನಾನು ಆಗಲೇ ಹೇಳಿದೆ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್. ಈ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಅಂದರೆ ಏನು, ಈ ಪದದ ಅರ್ಥ ತುಂಬ ಇಂಪಾರ್ಟೆಂಟ್ ನಿಮಗೆ. ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಅಂದರೆ ಏನಾಗುತ್ತೆ, ಯೂಶ್ವಲಿ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಕರೋನಾದಲ್ಲಿ ಯಾವ್ದಿರುತ್ತೆ, RNA ಇರುತ್ತೆ. ಬಟ್ RNAನ ನಾವು ಕಾಪಿ ಮಾಡೋದಕ್ಕಾಗಲ್ಲ ಅಥವಾ ಆ್ಯಂಪ್ಲಿಫೈ ಅಂದರೆ ಜಾಸ್ತಿ ಮಾಡೋದಕ್ಕಾಗಲ್ಲ. ಸೊ ಹೀಗಾಗಿ ನಾವು ಏನೇ ಟೆಸ್ಟ್ ಮಾಡಬೇಕಂದ್ರೂ RNAನ DNAಗೆ ಕನ್ವರ್ಟ್ ಮಾಡ್ತೀವಿ. ಯಾಕಂದರೆ DNAನ ನಾವು ಕಾಪಿ ಮಾಡ್ಬೋದು, ಅದ್ರ ಜೊತೆಗೆ ನಂಬರ್ ಆಫ್ DNA ಪಾರ್ಟಿಕಲ್ಸ್ ಇರುತ್ತಲ್ಲ, DNA ಜೆನೆಟಿಕ್ ಮೆಟೀರಿಯಲ್ಸ್ನ, ಅದನ್ನು ಮಲ್ಟಿಪ್ಲೈ ಮಾಡ್ತಾ ಜಾಸ್ತಿ ಮಾಡ್ತಾ ಹೋಗ್ಬೋದು. ಸೊ ಸೈಂಟಿಸ್ಟ್ಗೆ ಅಬ್ಸರ್ವೇಷನ್ ಮಾಡೋದಕ್ಕೆ ಜಾಸ್ತಿ ಕಣಜಗಳು ಅಥವಾ ಜಾಸ್ತಿ ಸೆಲ್ಸ್ಗಳಿದ್ರೆ ಈಸಿ ಆಗುತ್ತೆ. ಸೊ ಹೀಗಾಗಿ ನಾವು RNAಗಿನ DNAನ ಪ್ರಿಫರ್ ಮಾಡ್ತೀವಿ. ಅದಕ್ಕೆ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಟೆಕ್ನಿಕ್ ಅಂತ ಕರೆಯೋದು. ಮುಂದುವರೆದು ಈ ಟೆಕ್ನಿಕ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಚೆಕ್ ಮಾಡೋಣ. ಸೊ ಮೊದಲನೇದಾಗಿ ನಾವು ಗಂಟರು ಅಥವಾ ಮೂಗಿನಿಂದ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ. ಸೊ ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಈ ಸ್ಯಾಂಪಲ್ಸ್ಗಳಿಗೆ ಕೆಲವೊಂದು ಕೆಮಿಕಲ್ಸ್ಗಳನ್ನು ಆ್ಯಡ್ ಮಾಡ್ತಾರೆ. ಈ ಕೆಮಿಕಲ್ಸ್ನ ಆ್ಯಡ್ ಮಾಡಿದ್ರಿಂದ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿರುವಂಥ ಪ್ರೋಟೀನ್ಸು, ಫ್ಯಾಟ್ಸ್, ಇವೆಲ್ಲ ಏನು ಈ ಕೆಮಿಕಲ್ಸ್ಗೆ ಅಟ್ಯಾಚ್ ಆಗಿರುತ್ತಲ್ಲ, ಇದರಿಂದ ಎಲ್ಲ ಫ್ರೀ ಆಗುತ್ತೆ. ಸೊ ಹೀಗಾಗಿ ನಮಗೆ ಇಲ್ಲಿ RNAಗಳು ಸಿಗುತ್ತೆ. RNAಗೆ ನಾವು ಸ್ಪೆಸಿಫಿಕ್ ಎನ್ಝೈಮ್ಸ್ಗಳನ್ನು ಆ್ಯಡ್ ಮಾಡ್ತಾ ಬಂದಾಗ ಯಾವ್ಯಾವ ಎನ್ಝೈಮ್ಸ್ ಆಗ್ತೀವಿ, ಆ ಎನ್ಝೈಮ್ಸ್ ಬೇಸಿಸ್ ಮೇಲೆ ಅವು DNA ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ.
ನಾವು ಡಿ ಎನ್ ಎ ಕನ್ವರ್ಟ್ ಮಾಡ್ತೀವಿ, ಡಿ ಎನ್ ಎಯಿಂದ ಮಲ್ಟಿಪ್ಲಿಕೇಶನ್ ಮಾಡ್ಬೋದು, ಹೆಚ್ಚಿನ ಸೆಲ್ಸ್ಗಳನ್ನು ಕ್ರಿಯೇಟ್ ಮಾಡ್ಬೋದು, ಇದರಿಂದ ನಮಗೆ ಅನಾಲಿಸಿಸ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಡಿ ಎನ್ ಎ ಕನ್ವರ್ಟ್ ಮಾಡ್ತೀವಿ. ಸೊ ಒಂದ್ಸಲ ಇದನ್ನು ಡಿ ಎನ್ ಎ ಕನ್ವರ್ಟ್ ಮಾಡಿದ್ಮೇಲೆ ಈ ಡಿ ಎನ್ ಎಗಳು ಈ ಥರ ಇರುತ್ತೆ, ಅಂದರೆ ಈ ಥರ ಡಿ ಎನ್ ಎ ಮ್ಯಾಪಿಂಗ್ಗಳಾಗಿರುತ್ತೆ. ಸೊ ಈ ಡಿ ಎನ್ ಎ ಮ್ಯಾಪಿಂಗ್ಗಳನ್ನು ನಾವು ಒಂದು ಮಿಕ್ಸ್ಚರಾಗಿ ರೆಡಿ ಮಾಡ್ಕೊಳ್ತೀವಿ. ಅಂದರೆ ನಾವು ಕ್ರಿಯೇಟ್ ಮಾಡಿರುವಂಥ ಡಿ ಎನ್ ಎಗಳು ಪ್ಲಸ್ ಇದಕ್ಕೆ ಸಪೋರ್ಟಿವ್ ಆಗಿರುವಂಥ ಅಥವಾ ಕಾಂಪ್ಲಿಮೆಂಟ್ರಿ ಆಗಿರುವಂಥ ಇದಕ್ಕೆ ಮ್ಯಾಚ್ ಆಗುವಂಥ ಡಿ ಎನ್ ಎಗಳ ಕಾಂಪ್ಲಿಮೆಂಟ್ರಿನ ಒಂದು ಮಿಕ್ಸ್ಚರ್ ತಯಾರಿ ಮಾಡ್ಕೊಳ್ತೀವಿ. ಈ ಮಿಕ್ಸ್ಚರ್ನ ನಾವು ಈ ಆರ್ ಟಿ ಪಿ ಸಿ ಆರ್ ಮಿಷಿನಲ್ಲಿ ಇಡ್ತೀವಿ. ಆ ಮಿಷಿನಲ್ಲಿ ಪ್ಲೇಸ್ ಮಾಡಿದಾಗ ಏನಾಗುತ್ತೆ, ಮಿಷಿನು ಟೆಂಪ್ರೇಚರ್ಸ್ ಅಂದರೆ ಹೀಟ್ ಮತ್ತು ಕೂಲ್ ಮಾಡುವ ಮುಖಾಂತರ ಕೆಮಿಕಲ್ ರಿಯಾಕ್ಷನ್ಸ್ಗಳನ್ನು ಜಾಸ್ತಿ ಮಾಡುತ್ತೆ. ಕೆಮಿಕಲ್ ರಿಯಾಕ್ಷನ್ಸ್ ಹೆಚ್ಚಾಗ್ತಾ ಇದ್ದಂಗೆ ಐಡೆಂಟಿಕಲ್ ಕಾಪೀಸ್ ಅಂದರೆ ಇವಾಗ ಯಾವ ರೀತಿ ನಾವು ಕ್ರಿಯೇಟ್ ಮಾಡಿದೆವಲ್ಲ ಡಿ ಎನ್ ಎ ಮಿಕ್ಸ್ಚರ್, ಅದೇ ಥರದ ಕಾಪಿಗಳು ಡೆವಲಪ್ ಆಗ್ತಾ ಹೋಗ್ತಿರುತ್ತೆ. ಈ ಥರ 35 ಸೈಕಲ್ ಆರ್ ಟಿ ಪಿ ಸಿ ಆರ್ ಅಲ್ಲಿ ಮಲ್ಟಿಪ್ಲೈ ಆಗುತ್ತೆ. ಅಂದರೆ ಒಂದ್ಸಲ ಒಂದು ಮಿಕ್ಸ್ಚರ್ ಮಾಡಿದ್ದೀವಲ್ಲ ಅದು 35 ಟೈಮ್ಸ್ ಮಲ್ಟಿಪ್ಲಿಕೇಶನ್ ಆಗುತ್ತೆ. 35 ಟೈಮ್ಸ್ ಮಲ್ಟಿಪ್ಲಿಕೇಶನ್ ಆದಮೇಲೆ ಕಡೆಯದಾಗಿ ನಮಗೆ 35 ಬಿಲಿಯನ್ ಕಾಪಿ ಆಫ್ ಡಿ ಎನ್ ಎ ಸಿಗುತ್ತೆ. ಅರ್ಥ ಆಯ್ತಾ? ಇಲ್ಲಿ ಯಾಪಕ ಇಟ್ಕೊಳ್ಳಿ, ಮೊದಲನೇದಾಗಿ 1 DNA ಮಿಕ್ಸ್ಚರ್ ಇತ್ತು ನಮ್ಮ ಹತ್ರ, ಆ ಡಿ ಎನ್ ಎ ಮಿಕ್ಸ್ಚರ್ನ ನಾವು ಮಿಷಿನಲ್ಲಿ ಇಟ್ಟಿದ ತಕ್ಷಣ 35 ಸೈಕಲ್ಗಳು ಹೋಗುತ್ತೆ. 35 ಸೈಕಲ್ ಆದ ನಂತರ ನಮ್ಮ ಹತ್ರ 35 ಬಿಲಿಯನ್ ಡಿ ಎನ್ ಎ ಕಾಪಿಗಳು ಉಳ್ಕೊಳ್ಳುತ್ತೆ. ಈ ಡಿ ಎನ್ ಎ ಕಾಪಿಗಳನ್ನು ಮಿಕ್ಸ್ಚರ್ ಇಡೋಕೆ ಮುಂಚೆ ನಾವೇನು ಮಾಡಿರ್ತೀವಿ, ಒಂದು ಮಾರ್ಕರ್ ಲೇಬಲ್ಸ್ ಅಂತ ಬರುತ್ತೆ. ಅಂದರೆ ಡಿ ಎನ್ ಎ ಥರನೇ ಇರುತ್ತೆ, ಇವೇನು ಮಾಡುತ್ತೆ ಡೈಗಳ ಥರ, ಅಂದರೆ ಫ್ಲೋರೋಸೆಂಟ್ ಡೈಗಳನ್ನು ರಿಲೀಸ್ ಮಾಡುತ್ತೆ. ಇದನ್ನು ಮುಂಚೆನೇ ಆ್ಯಡ್ ಮಾಡಿರ್ತೀವಿ. ಸೊ ಹೀಗಾಗಿ ಏನಾಗುತ್ತೆ, ಕಂಪ್ಯೂಟ್ರು ಈ ಯಾವ್ಯಾವುದು ಹೈಲೈಟ್ ಆಗಿರುತ್ತಲ್ಲ ಫ್ಲೋರೋಸೆಂಟ್, ನೀವು ಥಿಯೇಟರ್ಗಳು ನೋಡಿರ್ತೀರ, ಕಾರ್ನರಲ್ಲಿ ಫ್ಲೋರೋಸೆಂಟ್ ಹಾಕಿರ್ತಾರೆ, ಫ್ಲೋರೋಸೆಂಟ್ ಲೈಟ್ ವಿಸಿಬಲ್ ಆಗಿರುತ್ತೆ. ಈ ರೀತಿ ಕಂಪ್ಯೂಟರ್ ಏನು ಮಾಡುತ್ತೆ, ಫ್ಲೋರೋಸೆಂಟ್ ಇರೋ ಸ್ಯಾಂಪಲ್ಗಳನ್ನು ಮೆಷರ್ ಮಾಡುತ್ತೆ. ಎಷ್ಟರ ಮಟ್ಟಿಗೆ ಫ್ಲೋರೋಸೆಂಟ್ ಇದೆಯಲ್ಲ ಅಷ್ಟರ ಮಟ್ಟಿಗೆ ವೈರಸ್ ಇದೆ ಅಂತ ಅರ್ಥ. ಸೊ ಇಲ್ಲಿ ಸೈಂಟಿಸ್ಟ್ ಏನು ಮೆಷರ್ ಮಾಡ್ತಾರೆ ಅಂದರೆ, ಮೊದಲನೇದಾಗಿ ಎಷ್ಟು ಫ್ಲೋರೋಸೆಂಟ್ ಕಲರ್ ಇದೆ, ಎಷ್ಟು ಸಲ ಹೈಲೈಟ್ ಆಗಿದೆ, ಎಷ್ಟು ಸ್ಟ್ರಾಂಗ್ ಹೈಲೈಟ್ ಆಗಿದೆ ಅಂತ ಮೆಷರ್ ಮಾಡ್ತಾರೆ. ಎರಡನೇದಾಗಿ ಏನು ನೋಡ್ತಾರೆ ಅಂದರೆ, ಇಷ್ಟು ಸ್ಟ್ರಾಂಗ್ ಕಲರ್ ಬರಬೇಕಂದ್ರೆ ಎಷ್ಟು ಸೈಕಲ್ ಮಲ್ಟಿಪ್ಲಿಕೇಶನ್ ಆಗಿದೆ ಅಂತ ಹೇಳ್ಬಿಟ್ಟು. ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ 1ನೇ ರೌಂಡ್ 2ನೇ ರೌಂಡಲ್ಲಿ ಹೈಯೆಸ್ಟ್ ಕಲರ್ ಬಂದುಬಿಟ್ರೆ ಕರೋನಾ ವೈರಸ್ ಶಂಕ್ ಅಥವಾ ಆ ವ್ಯಕ್ತಿಗೆ ಸಿವಿಯರ್ ಇನ್ಫೆಕ್ಷನ್ ಆಗಿದೆ ಅಂತ. ಸೊ ಅವನಿಗೆ ಅಟ್ಲೀಸ್ಟ್ 10ನೇ ಸಲ ಆದಮೇಲೆ ಅಥವಾ 15ನೇ ಸಲ ಸೈಕಲ್ ಆದಮೇಲೆ ಅದರಲ್ಲಿ ಏನಾದರೂ ಕಲರ್ ಬಂದರೆ ದೆನ್ ಅವನಿಗೆ ಇನ್ಫೆಕ್ಷನ್ ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು ಇದರಿಂದ ಅರ್ಥ ಆಗುತ್ತೆ. ಸೊ ಅಡ್ವಾಂಟೇಜ್ ಏನು ಈ ಟೆಕ್ನಿಕ್ ಯಾಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಹೈಲಿ ಸೆನ್ಸಿಟಿವ್ ಇರುತ್ತೆ, ಅಂದರೆ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ ನಾವು ಕರೋನಾ ವೈರಸ್ ಟೆಸ್ಟಿಂಗು, ಮತ್ತು ಸ್ಪೆಸಿಫಿಕ್ ಆಗಿರುತ್ತೆ, ಕರೆಕ್ಟಾಗಿ ಡಯಾಗ್ನೈಸ್ ಮಾಡುತ್ತೆ. ಆ್ಯಂಡ್ ಯೂಶ್ವಲಿ 3 ಅವರ್ಸ್ ಹಾಕಿದ್ರೆ ಡಯಾಗ್ನೈಸ್ ಮಾಡೋಕ್ಕೆ, ದಟ್ ಇಸ್ ವೈ ಇಟ್ ಇಸ್ ಫಾಸ್ಟರ್ ಅಂತ ಹೇಳ್ತಾರೆ. ಕರೋನಾ ವೈರಸ್ನ ಟೆಸ್ಟ್ ಮಾಡೋದಕ್ಕೆ ಒಂದು ಮೆಥಡ್ ಯಾವುದು, RT-PCR ಮೆಥಡ್. RT-PCR ಅಂತ ಹೇಳಿದ್ರೇನು, ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್. ಓಕೆ, ಆರ್ ಎನ್ ಎನ ಡಿ ಎನ್ ಎ ಕನ್ವರ್ಟ್ ಮಾಡ್ತೀವಿ, ಡಿ ಎನ್ ಎಗೆ ಸ್ಪೆಸಿಫಿಕ್ ಎನ್ಸೈಮ್ಸ್ನ ಆ್ಯಡ್ ಮಾಡೋದ್ರಿಂದ ಡಿ ಎನ್ ಎ ಆಗುತ್ತೆ, ಡಿ ಎನ್ ಎಲ್ ಫ್ಲೋರೋಸೆಂಟ್ ಕಲರ್ ಇರೋದ್ರಿಂದ ಸೊ ನಮಗೆ ಎಕ್ಸಾಕ್ಟ್ಲಿ ಎಷ್ಟು ನಂಬರ್ ಆಫ್ ವೈರಸ್ಗಳಿವೆ ಅಂತ ಗೊತ್ತಾಗುತ್ತೆ. ಇದು ಒಂದು ಟೆಕ್ನಿಕ್, ಇದು ನಾನು ಎಕ್ಸ್ಪ್ಲೇನ್ ಮಾಡಿರುವಂಥ ಮೊದಲನೇ ಟೆಕ್ನಿಕ್. ನೀವು ಇಲ್ಲಿ ನೋಡ್ಬೋದು ಯಾವ ರೀತಿ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡ್ತಾರೆ, ಆರ್ ಎನ್ ಎನ್ ಯಾವ ರೀತಿ ಮಲ್ಟಿಪ್ಲೈ ಮಾಡ್ತಾರೆ, ಎನ್ಸೈಮ್ಸ್ಗಳು ಯಾವ ರೀತಿ ಡಬಲ್ ಸ್ಟ್ಯಾಂಡರ್ಡ್ ಆಗುತ್ತೆ. ಇಲ್ಲಿ ನೋಡಿ, ಆರ್ ಎನ್ ಎ ಇರುವಾಗ ಸಿಂಗಲ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಿ, ಡಿ ಎನ್ ಎ ಆಗಿದ ತಕ್ಷಣ ಡಬಲ್ ಸ್ಟ್ಯಾಂಡರ್ಡ್ ಆಗುತ್ತೆ. ಅದ ನಂತರ ಈ ವೈರ್ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡೋದ್ರಿಂದ ಈ ರೀತಿ ಆಗುತ್ತೆ, ಇದ್ರ ಮುಖಾಂತರ ಟೆಸ್ಟಿಂಗ್ ಮಾಡ್ತಾರೆ. ಮುಂದುವರೆದು ಎರಡನೇ ಟೆಸ್ಟಿಂಗ್, ಯಾವುದು NIV ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಕಂಡಿಡಿದೆಯಲ್ಲ, ಅದ್ಯಾವ ಟೆಸ್ಟಿಂಗು ಅಂದರೆ ಆ್ಯಂಟಿಬಾಡಿ ಟೆಸ್ಟ್ ಅಂತ ಕರೀತಾರೆ. ಆ್ಯಂಟಿಬಾಡಿ ಟೆಸ್ಟಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಯಾವ ರೀತಿ ನಮ್ಮ ಇಮ್ಯೂನ್ ಸಿಸ್ಟಮ್ ರೆಸ್ಪಾನ್ಸ್ ಮಾಡಿದೆ. ಅಂದರೆ ಈಗ ಯಾವುದೇ ಒಂದು ವ್ಯಕ್ತಿಗೆ ಕರೋನಾ ಬರುತ್ತೆ ಅನ್ಕೊಳ್ಳಿ, ಕರೋನಾ ಬಂದಿದ ತಕ್ಷಣ ಆ ವ್ಯಕ್ತಿಯ ಬಾಡಿನಲ್ಲಿ ಆ್ಯಂಟಿಜನ್ ಅಂದರೆ ಅವ್ನ ಬಾಡಿಲಿರುವಂಥ ಸೆಲ್ಸ್ಗಳ ಮೇಲೆ ಅಟ್ಯಾಕ್ ಮಾಡುತ್ತೆ. ಸೊ ಆ ಬಾಡಿಯ ಆ್ಯಂಟಿಜನ್ನ ಕಾಪಾಡೋದಕ್ಕೋಸ್ಕರ ಬಾಡಿ ಏನು ಮಾಡುತ್ತೆ, ರಿಯಾಕ್ಷನ್ ತೋರಿಸುತ್ತೆ, ಆ ರಿಯಾಕ್ಷನನ್ನು ನಾವು ಆ್ಯಂಟಿಬಾಡಿಯನ್ನು ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಆ್ಯಂಟಿಬಾಡಿ ಅಂತ ಹೇಳಿದ್ರೇನು, ಆ್ಯಂಟಿಬಾಡಿ ಇಸ್ ಪ್ರೋಟೀನ್ನ ಅಂಶಗಳು, ಅವು ನಮ್ಮ ವೈಟ್ ಬ್ಲಡ್ ಕಾರ್ಪಸಲ್ಸ್ ಅಂತ ಏನು ಕರಿತೀವಲ್ಲ ಅದು ಪ್ರೊಡ್ಯೂಸ್ ಮಾಡ್ತಿರುತ್ತೆ. ಯಾವುದೇ ಒಬ್ಬ ವ್ಯಕ್ತಿಗೆ ಕರೋನಾ ಬಂದಿದೆ ಅಂದಮೇಲೆ ಅವ್ನ ಬಾಡಿಯಲ್ಲಿ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗಲೇಬೇಕು, ಯಾಕಂದರೆ ಅವ್ನ ಬಾಡಿ ಸೆಲ್ಸ್ ರಿಯಾಕ್ಷನ್ ಮಾಡಿ ಆ್ಯಂಟಿಬಾಡಿನ ಪ್ರೊಡ್ಯೂಸ್ ಮಾಡಿರುತ್ತೆ. ಇದನ್ನೇ ಈ ಟೆಕ್ನಾಲಜಿನ ನಾವು ಯೂಸ್ ಮಾಡಿಕೊಂಡು ಸೆಕೆಂಡ್ ಟೆಕ್ನಾಲಜಿ ಯೂಸ್ ಮಾಡ್ತಿದ್ದೀವಿ, ಅದೇ ಆ್ಯಂಟಿಬಾಡಿ ಟೆಸ್ಟ್ ಅಂತ ಕರೆಯೋದು. ಇಲ್ಲೇನು ಮಾಡ್ತೀವಿ ಅಂದರೆ, ಒಬ್ಬ ವ್ಯಕ್ತಿಯ ಬ್ಲಡ್ ಸ್ಯಾಂಪಲ್ ತಗೊಳ್ತೀವಿ. ಓಕೆ, ಬ್ಲಡ್ ಸ್ಯಾಂಪಲ್ ತೆಗೆದುಕೊಂಡ ನಂತರ ಆ ಬ್ಲಡ್ ಸ್ಯಾಂಪಲ್ ಎಷ್ಟರ ಮಟ್ಟಿಗೆ ಆ್ಯಂಟಿಬಾಡೀಸ್ ಇದೆ ಅಂತ ಚೆಕ್ ಮಾಡ್ತೀವಿ. ಓಕೆ, ಆ್ಯಂಟಿಬಾಡೀಸ್ ಅಂದ್ರೆ ಏನು, ವೈಟ್ ಬ್ಲಡ್ ಸೆಲ್ಸಿಂದ ಪ್ರೊಡ್ಯೂಸ್ ಮಾಡಿರುವಂಥ ಪ್ರೋಟೀನ್ಸ್ಗಳು, ಬ್ಲಡ್ನ ಅಟ್ಯಾಕ್ ಮಾಡಿ ಅವನ್ನ ಡಿಸೇಬಲ್ ಮಾಡ್ತಾರೆ. ಒಬ್ಬ ವ್ಯಕ್ತಿಗೆ ಆ್ಯಂಟಿಬಾಡಿ ಟೆಸ್ಟ್ ಮಾಡಿದಾಗ ಅವ್ನ ಬಾಡಿಯಲ್ಲಿ ಪಾಸಿಟಿವ್ ಅಂತ ಬಂದರೆ ಏನರ್ಥ, ಅವ್ನ ಬಾಡಿಯಲ್ಲಿ ಆಲ್ರೆಡಿ ಕರೋನಾ ವೈರಸ್ ಬಂದಿದೆ, ಹೀಗಾಗಿ ಬಾಡಿ ಆ್ಯಂಟಿಬಾಡಿನ ಪ್ರೊಡ್ಯೂಸ್ ಮಾಡಿದೆ ಅಂತ. ಇದೇ ಟೆಕ್ನಾಲಜಿಯನ್ನು ನಮ್ಮ ಭಾರತದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಬಳಸ್ಕೊಂಡು ಎಲಿಸಾ ಟೆಸ್ಟ್ ಅಂತ ಡೆವಲಪ್ ಮಾಡಿದೆ. ಆ್ಯಂಟಿಬಾಡಿ ಟೆಸ್ಟ್ ಮಾಡೋದ್ರಿಂದ ಆಗುವಂಥ ನೆಗೆಟಿವ್ ಏನು ಅಥವಾ ಈ RT-PCR ಇರುವಂಥ ಅಡ್ವಾಂಟೇಜಸ್ ಏನು ಅಂತ ಹೇಳಿದ್ರೆ, ಈ ಆ್ಯಂಟಿಬಾಡೀಸ್ ಟೆಸ್ಟು ಲೆಸ್ ಸೆನ್ಸಿಟಿವ್, ಅಂದರೆ ನಾವು PCR ನೋಡಿದಾಗ ಅದು ತುಂಬ ಹೈ ಸೆನ್ಸಿಟಿವಿಟಿ ಇರುತ್ತೆ, ಯಾಕಂದರೆ ಕರೆಕ್ಟಾಗಿ DNA ಮುಖಾಂತರ ಐಡೆಂಟಿಫೈ ಮಾಡಿರ್ತೀವಿ. ಇದು ಲೆಸ್ ಸೆನ್ಸಿಟಿವ್.
ಎರಡನೇದಾಗಿ ಏನಂತ ಹೇಳಿದ್ರೆ, ಈ ಆಂಟಿಬಾಡಿ ನಮ್ಮ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗಬೇಕು ಅಂತ ಹೇಳಿದ್ರೆ ಕೆಲವೊಂದ್ಸಲ ಟೈಮ್ ಬೇಕಾಗುತ್ತೆ. ಈಗ ನೀವು ನೋಡಿದ್ರೆ RT-PCR 3 ಗಂಟೆಗಳಲ್ಲಿ ಗೊತ್ತಾಗೋಗುತ್ತೆ, ಬಟ್ ಇಲ್ಲಿ ಹೆಚ್ಚಿನ ಟೈಮ್ ಬೇಕಾಗುತ್ತೆ, ಕಾಲಾವಕಾಶ ಬೇಕಾಗುತ್ತೆ. ಮೊದಲನೇದಾಗಿ ಒಂದ್ಸಲ ಆಂಟಿಬಾಡೀಸ್ ನಮ್ಮ ಬಾಡಿಯಲ್ಲಿ ಪ್ರೊಡ್ಯೂಸ್ ಆದ ನಂತರ ಅದು ಇಮಿಡಿಯೇಟಾಗಿ ಹೊಟ್ಟೋಗೋದಿಲ್ಲ, ಓಕೆ, ಅದು ಕೆಲವೊಂದು ಕಾಲ ಉಳ್ಕೊಳ್ಳುತ್ತೆ, ಕಂಪ್ಲೀಟಾಗಿ ಎಲಿಮಿನೇಟ್ ಆಗಲ್ಲ. ಸೊ ಹೀಗಾಗಿ ಅದು ಕರೋನಾ ವೈರಸ್ ಬಂದು ಹೋಗಿದ್ರೂ ಕೂಡ ನಮ್ಮ ಬಾಡಿಲಿ ಉಳ್ಕೊಂಡಿರೋ ಕಾರಣದಿಂದ ಟೆಸ್ಟ್ ಪಾಸಿಟಿವ್ ಬರ್ಬೋದು, ಇನ್ನ ಕರೋನಾ ವೈರಸ್ ಇನ್ಫೆಕ್ಷನ್ ಇದೆ ಅಂತ ಹೇಳಿ ಬರ್ಬೋದು. ಮುಂದುವರೆದು ಎಲಿಸಾ ಅಂದ್ರೇನು, ಎನ್ಝೈಮ್ ಲಿಂಕ್ಡ್ ಇಮ್ಯುನೋಸಾರ್ಬೆಂಟ್ ಅಸೆ ಅಂದ್ರೆ ಎಲಿಸಾ ಅಂತ ಹೇಳ್ತೀವಿ. ಸೊ ಎಲಿಸಾ ಟೆಸ್ಟ್ ಅಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಆಲ್ರೆಡಿ ಹೇಳಿರೋ ರೀತಿಯಲ್ಲಿ ಆಂಟಿಬಾಡೀಸ್ಗಳನ್ನ ನಾವು ಚೆಕ್ ಮಾಡ್ತೀವಿ. ಆಂಟಿಬಾಡೀಸ್ ಚೆಕ್ ಮಾಡೋದ್ರಿಂದ ಕಾರಣದಲ್ಲಿ ಯಾರಿಗೆ ಒಬ್ಬ ವ್ಯಕ್ತಿಗೆ ಸಿಂಪ್ಟಮ್ಸ್ ಇಲ್ಲದೆ ಇದ್ರು ಕೂಡ ಬಟ್ ಬಾಡಿಯಲ್ಲಿ ಇಮ್ಯೂನ್ ಸಿಸ್ಟಮ್ ರೆಸ್ಪಾನ್ಸ್ ಮಾಡ್ತಿರುತ್ತೆ. ಸೊ ಹೀಗಾಗಿ ಅವ್ರಿಗೆ ಕರೋನಾ ಇದೆಯಾ ಇಲ್ವಾ ಅಂತ ಹೇಳಿ ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಬಟ್ ಡಿಸ್ಅಡ್ವಾಂಟೇಜ್ ನಾ ಈಗ ಆಲ್ರೆಡಿ ಹೇಳಿದೀವಿ ಏನಂತ ಹೇಳಿದ್ರೆ, ಇದು ಒಂದು ಟೈಮ್ ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ, ಸೆಕೆಂಡ್ ಥಿಂಗು ನಮ್ಮ ಬಾಡಿ ಈ ಥರ ಆಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡೋಕೆ ತುಂಬ ಟೈಮ್ ಕನ್ಸ್ಯೂಮ್ ಮಾಡುತ್ತೆ, ಮೂರನೇದಾಗಿ ಒಂದ್ಸಲ ಕರೋನಾ ಬಂದು ಹೋಗಿದ್ರು ನಂತರ ಬಾಡಿಯಲ್ಲಿ ಆಂಟಿಬಾಡಿ ಬ್ಲಡ್ಸ್ ಅಲ್ಲಿ ಇರುತ್ತೆ. ಸೊ ಹೀಗಾಗಿ ಅದು ರಾಂಗ್ ಆಗಿ ಕೂಡ ಡಿಟೆಕ್ಟ್ ಆಗೋದ್ರಲ್ಲಿ ಇದಾಗುತ್ತೆ. ಬಟ್ ಈ ಎಲಿಸಾ ಟೆಸ್ಟ್ ಈ ಕರೆಂಟಾಗಿ ನಮಗೆ COVID-19 ಟ್ರೀಟ್ ಮಾಡೋಕ್ಕೆ ಬೇರೆಲ್ಲ ಕಂಟ್ರಿಗಳು ಡೆವಲಪ್ ಮಾಡ್ತಿದ್ದಾರೆ. ಬಟ್ ಆದರೆ ಭಾರತದಲ್ಲಿ ನಾವೇನು ಮಾಡ್ತಿದ್ವಿ, ಚೈನಾದಿಂದ ಟೆಸ್ಟ್ಗಳನ್ನು ಮೆಷರ್ ಮಾಡೋದಕ್ಕೆ ಇಂಪೋರ್ಟ್ ಮಾಡ್ಕೊಳ್ತಿದ್ವಿ, ತುಂಬ ತಪ್ಪುಗಳು ಕಂಡು ಬಂದ ನಂತರ. ಸೊ ನಾವೇ ಏನಾದರೂ ಡೆವಲಪ್ ಮಾಡಬೇಕನ್ನೋ ಅವಶ್ಯಕತೆ ಇತ್ತು. ಸೊ ಹೀಗಾಗಿ NIV ಅವರು ಎಲಿಸಾ ಟೆಸ್ಟ್ನ ಡೆವಲಪ್ ಮಾಡ್ತಿದ್ದಾರೆ, ಅಂದರೆ ಇಂಡಿಜೀನಿಯಸ್ ಅಂತ ಕರಿತೀವಿ, ಅಂದರೆ ಭಾರತನೇ ತನಗೆ ಬೇಕಾಗಿರುವಂಥ ಕಿಟ್ಸ್ಗಳನ್ನು ಡೆವಲಪ್ ಮಾಡ್ಕೊಳ್ತಿದೆ. ಸೊ ಇದು ನಮ್ಮ ಭಾರತದ ಒಂದು ಪ್ರೋಗ್ರೆಸ್ ಅಂತಲೇ ಹೇಳ್ಬೋದು ನಾವು. ಸೊ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಈ ಟೆಸ್ಟನ್ನು ಏನು ಡೆವಲಪ್ ಮಾಡಿದೆ, ಅವರು ಝೈಡಸ್ ಕ್ಯಾಡಿಲಾ ಅನ್ನೋ ಒಂದು ಕಂಪ್ನಿ ಕೊಟ್ಟಿದ್ದಾರೆ. ಈ ಕಂಪ್ನಿ ಅವರು ಮಾಸ್ ಪ್ರೊಡಕ್ಷನ್ ಮಾಡ್ತಾರೆ, ನಂತರದಲ್ಲಿ ನಾವು ಈ ಟೆಸ್ಟ್ಗಳನ್ನು ಯೂಸ್ ಮಾಡ್ಕೊಳ್ಬೋದು. ಈ ಆರ್ಟಿಕಲಲ್ಲಿ ನಾವು ಮೊದಲನೇದಾಗಿ ಕರೋನಾ ವೈರಸ್ ಅಂದರೆ ಏನು ಅಂತ ನೋಡಿದ್ವಿ, ಅದಾದ ನಂತರ ಕರೋನಾ ವೈರಸ್ಸಲ್ಲಿ ಬರೀ RNA ಇರುತ್ತೆ ಅನ್ನೋದನ್ನು ಮಾಹಿತಿ ಪಡ್ಕೊಂಡ್ವಿ. ನಂತರದಲ್ಲಿ ಕರೋನಾ ವೈರಸ್ನ ಚೆಕ್ ಮಾಡೋದಕ್ಕೋಸ್ಕರ ನಾವು ಯೂಸ್ ಮಾಡ್ತಿರುವಂಥ ಟೆಕ್ನಾಲಜಿ ಅದು RT-PCR ಅಂದ್ರೇನು, RT-PCR ಯಾವ ರೀತಿ ಟೆಸ್ಟನ್ನು ಮಾಡ್ತೀವಿ, ನಂತರದಲ್ಲಿ ಆಂಟಿಬಾಡಿ ಟೆಸ್ಟ್ ಅಂದ್ರೇನು, ಇವಾಗ ಡೆವಲಪ್ ಮಾಡಿರುವಂಥ ಯಾವ ಟೆಕ್ನಾಲಜಿ ಯೂಸ್ ಮಾಡ್ತಿದ್ದೀವಿ ಅಥವಾ ಯಾವುದನ್ನು ಯೂಸ್ ಮಾಡ್ತೀವಿ, ಎಲಿಸಾ ಟೆಸ್ಟ್ ಅಂದ್ರೇನು, ಸೊ ಅದನ್ನು ಯಾರು ಡೆವಲಪ್ ಮಾಡ್ತೀಯಾರ ಅಂತ ನೋಡ್ತಿದ್ದೀವಿ. ಸೊ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿ ಜ್ಞಾಪಕ ಇಟ್ಕೊಳ್ಳಿ, RT-PCR ಟೆಕ್ನಾಲಜಿಗೂ ಮತ್ತು ಆಂಟಿಬಾಡಿ ಟೆಸ್ಟ್ಗೂ ಇರುವಂಥ ವ್ಯತ್ಯಾಸಗಳು ಮತ್ತು ಅಡ್ವಾಂಟೇಜಸ್ ಅಂತ ನೋಡಿ. ಮುಂದಿನ ಆರ್ಟಿಕಲ್ ನೇಪಾಳ ಟು ಬೀಫ್ ಆಫ್ ಬಾರ್ಡರ್ ಸೆಕ್ಯೂರಿಟಿ, ಅಂದರೆ ಇಂಡಿಯಾ ಮತ್ತು ನೇಪಾಳ ನಡುವೆ ನೇಪಾಳ ಹೆಚ್ಚಿನ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ಗಳನ್ನು ಡಿಪ್ಲಾಯ್ ಮಾಡ್ತಿದ್ದಾರೆ. ಸೊ ಯಾಕೆ ಡಿಪ್ಲಾಯ್ ಮಾಡ್ತಿದ್ದಾರೆ, ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ನೀವು ಜ್ಞಾಪಕ ಇಟ್ಕೋಬೇಕಾಗಿರೋದು ಏನಂದರೆ, ಕಾಲಾಪಾನಿ ರೀಜನ್ ಎಲ್ಲಿದೆ, ಎಕ್ಸ್ಪೆಷಲಿ ಜಿಯೋಗ್ರಫಿ ಥ್ರೂ ಮ್ಯಾಪ್ಸ್ ಅಥವಾ ಜಿಯೋಗ್ರಫಿಯಲ್ಲಿ ನೀವು ಮ್ಯಾಪ್ ಮುಖಾಂತರ ಇದು ನೋಡ್ಕೋಬೇಕು ಕಾಲಾಪಾನಿ ರೀಜನ್ ಎಲ್ಲಿದೆ ಅಂತ ನಾನು ಕೂಡ ತೋರಿಸ್ತೀನಿ ನಿಮ್ಗೆ ಇದನ್ನು. ಮತ್ತು ಮೇನ್ಸಿಗೆ ಸಂಬಂಧಪಟ್ಟಂಗೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಲ್ಲ, ಅದರಲ್ಲೂ ಇಂಡಿಯಾ ಮತ್ತು ನೈಬರ್ಹುಡ್ ರಿಲೇಷನ್ಸ್ನಲ್ಲಿ ತುಂಬ ಇಂಪಾರ್ಟೆಂಟ್ ಈ ಕ್ವಶನ್. ಸೊ ಇಶ್ಯೂ ಯಾವುದಕ್ಕೆ ಸಂಬಂಧಪಟ್ಟದ್ದು, ಇಂಡಿಯಾ ನೇಪಾಳ ಡೈಮೆನ್ಷನ್ ಯಾವುದು, ಕಾಲಾಪಾನಿ ಬಾರ್ಡರ್. ಮೊದಲನೇದಾಗಿ ಕಾಲಾಪಾನಿ ಅಂತ ಹೇಳಿದ್ರೇನು, ಸೊ ಕಾಲಾಪಾನಿ ಅಂತ ಹೇಳಿದ್ರು 35 square kilometers ಇರುವಂಥ ಒಂದು ಪ್ರದೇಶ, ಇದನ್ನು ಸ್ಟ್ರಾಟಜಿಕ್ ರೋಲ್ ಅಥವಾ ಸ್ಟ್ರಾಟಜಿಕ್ ಪ್ಲೇಸ್ ಅಂತ ಕರಿತೀವಿ. ಯಾಕಂದರೆ ಇದು ಒಂದು ಟ್ರೈ ಜಂಕ್ಷನಲ್ಲಿದೆ. ಸೊ ಟ್ರೈ ಜಂಕ್ಷನ್ ಅಂದರೆ ಮೂರು ಪ್ರದೇಶಗಳಿಗೆ ಇರುವಂಥದ್ದು. ಯಾವ ಮೂರು ಪ್ರದೇಶಗಳಿದೆ, ಒಂದು ಟಿಬೆಟ್ಗೆ, ಇನ್ನೊಂದು ನೇಪಾಳ್ಗೆ, ಮತ್ತೊಂದು ಭಾರತಕ್ಕೆ. ಇದು ಭಾರತದ ಯಾವೊಂದು ಸ್ಟೇಟಿಗೆ ಕನೆಕ್ಟ್ ಆಗುತ್ತೆ, ತುಂಬ ಇಂಪಾರ್ಟೆಂಟ್, ಇದು ಉತ್ತರಾಖಂಡ್ಗೆ ಕನೆಕ್ಟ್ ಆಗುವಂಥ ಪ್ರದೇಶ. ಅಲ್ಲಿ ನೋಡ್ಬೋದು ನಾವು ಇದನ್ನು, ನಾವು ಕಾಲಾಪಾನಿ ಜಂಕ್ಷನ್ ಅಂತ ಕರಿತೀವಿ. ಸೊ ಮುಂದುವರೆದು ಇಶ್ಯೂ ಯಾವಾಗ ಶುರುವಾಯಿತು ಅಂತ ಹೇಳಿದ್ರೆ 1816 ಮೊದಲನೇ ಬಾರಿಗೆ ಸಗೋಲಿ ಟ್ರೀಟಿ ಅಂತ ನಡೆಯುತ್ತೆ. ಸೊ ಈ ಟ್ರೀಟಿ ನೇಪಾಳನ ಕಿಂಗ್ ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ನಡುವೆ ನಡೆಯುತ್ತೆ. ಸೊ ಇವರೇನು ಮಾಡ್ತಾರೆ, ಕಾಲಿ ರಿವರ್ನ ಬಾರ್ಡರ್ ಆಗಿ ತೊಗೊಳ್ತಾರೆ. ಕಾಲಿ ರಿವರ್ ಇನ್ ದ ವೆಸ್ಟರ್ನ್ ಫ್ರಾಂಟಿಯರ್ ಆಫ್ ನೇಪಾಳ. ಸೊ ಇದನ್ನು ಬಾರ್ಡರ್ ಕನ್ಸಿಡರ್ ಮಾಡ್ತಾರೆ. ಬಟ್ ಇದಾದ ನಂತರ ಎಷ್ಟೊಂದು ಬ್ರಿಟಿಷ್ ಸರ್ವೇಯರ್ಸ್ ಏನು ಮಾಡ್ತಾರೆ, ರಿಡ್ಜ್ ಲೈನ್ಗಳನ್ನು ಮತ್ತು ಸಬ್ಸಿಕ್ವೆಂಟ್ ಮ್ಯಾಪ್ಸ್ನ ಬರೀತಾ ಬರ್ತಾರೆ. ಸೊ ಈ ರೀತಿ ಕಾಲಿ ರಿವರ್ನ ಪೊಸಿಷನ್ಗಳ ಬಗ್ಗೆ ಬೇರೆ ಬೇರೆ ಮ್ಯಾಪ್ಸ್ಗಳು ಬಂದ ಕಾರಣ ಈ ಡಿಸ್ಕ್ರಿಪೆನ್ಸಿ ಇವತ್ತು ಶುರುವಾಗಿದೆ ನಮಗೆ. ಓಕೆ, ಮುಂದುವರೆದು 1950 ನಾವು ಇಂಡಿಯಾ ನೇಪಾಳ ಟ್ರೀಟಿ ಆಫ್ ಪೀಸ್ ಆ್ಯಂಡ್ ಫ್ರೆಂಡ್ಶಿಪ್ ಅಂತ ಮಾಡ್ತೀವಿ. ಒಂದು ಅಗ್ರಿಮೆಂಟ್ನಲ್ಲಿ ಬ್ರಿಟಿಷ್ ಮತ್ತು ನೇಪಾಳ ಅಥವಾ ಯಾವ್ಯಾವ ಅಗ್ರಿಮೆಂಟ್ಸ್ಗಳನ್ನು ಸೈನ್ ಮಾಡಿದೆ ಇವೆಲ್ಲ ಅಗ್ರಿಮೆಂಟ್ಸ್ನ ಕ್ಯಾನ್ಸಲ್ ಮಾಡ್ತೀವಿ. ಸೊ ಕ್ಯಾನ್ಸಲ್ ಮಾಡಿದಾಗ ಸಗೂಲಿ ಅಗ್ರಿಮೆಂಟ್ನ ಕೂಡ ನಾವು ಕ್ಯಾನ್ಸಲ್ ಮಾಡಿದ್ವಿ. ನಂತರದಲ್ಲಿ 1962 ಇಂಡಿಯಾ ಮತ್ತು ಚೈನಾಗೆ ವಾರ್ ನಡೆಯುತ್ತೆ. ಸೊ ವಾರ್ ನಡೆದಂಥ ಸಂದರ್ಭದಲ್ಲಿ ಈ ಇಂಡಿಯನ್ ಟ್ರೂಪ್ಸ್ಗಳು ಲಿಪು ಲೇಕ್ ಅಥವಾ ಕಾಲಾಪಾನಿ ರೀಜನ್ ಲಿಪು ಲೇಕ್ ಪಾಸ್ ಏನಿದೆ, ಇದಕ್ಕಿಂತ ನಾವು ಚೈನೀಸ್ ಮೂವ್ಮೆಂಟ್ಸ್ಗಳನ್ನು ಟ್ರ್ಯಾಕ್ ಮಾಡ್ಬೋದು. ಸೊ ಹೀಗಾಗಿ ನಮಗೊಂದು ಸ್ಟ್ರಾಟಜಿಕಲಿ ತುಂಬ ಇಂಪಾರ್ಟೆಂಟ್ ಪೊಸಿಷನ್ ಲಿಪು ಪಾಸ್. ಇದಾದ ನಂತರ ನಾವೇನು ಮಾಡ್ತೀವಿ, ಇಂಡೋ ಟಿಬೆಟಿಯನ್ ಬಾರ್ಡರ್ ಫೋರ್ಸ್ಗಳನ್ನು ಅಂದರೆ ITBP ಅಂತ ಏನು ಕರಿತೀವಿ, ಇಂಡೋ ಟಿಬೆಟಿಯನ್ ಬಾರ್ಡರ್ ಫೋರ್ಸ್ನ ಇಲ್ಲಿ ಪರ್ಮನೆಂಟಾಗಿ ಡಿಪ್ಲಾಯ್ ಮಾಡ್ತೀವಿ. ನಂತರದಲ್ಲಿ 2015 ಇಂಡಿಯಾ ಚೈನಾ ಬೈಲೆಟ್ರಲ್ ಅಗ್ರಿಮೆಂಟ್ ಆದ ನಂತರ ಲಿಪು ಲೇಕ್ ಪಾಸ್ ನಮ್ಮ ಕಂಟ್ರೋಲಲ್ಲಿ ಉಳ್ಕೊಳ್ಳುತ್ತೆ. ನಂತರ 2019 ಇಂಡಿಯಾ ಒಂದು ಹೊಸದಾದ ಮ್ಯಾಪನ್ನು ರಿಲೀಸ್ ಮಾಡುತ್ತೆ. ಮ್ಯಾಪ್ನಲ್ಲಿ ಕಾಲಾಪಾನಿ ಭಾರತದ ಒಂದು ಪ್ರದೇಶವಾಗಿ
ಡಿಪಿಕ್ಟ್ ಆಗಿರುತ್ತೆ. ಸೊ ಇದು ಕಾಲಾಪಾನಿ ಬಾರ್ಡರ್ ಇಶ್ಯೂ. ಸೊ ಇತ್ತೀಚೆಗೆ ಏನು ಹೇಳ್ತಿದ್ದಾರೆ ನೇಪಾಲ ಅವರು, ಈ ಪ್ರದೇಶ ಅಂದರೆ ಕಾಲಾಪಾನಿ ಅನ್ನೋ ಪ್ರದೇಶ ನೇಪಾಲಕ್ಕೆ ಸಂಬಂಧಪಟ್ಟದ್ದು. ಸೊ ಹೀಗಾಗಿ ಈ ಕಾಲಾಪಾನಿ ಅನ್ನೋ ಪ್ರದೇಶದಲ್ಲಿ ನೀವು ಯಾವುದೇ ಕಾರಣಕ್ಕೂ ಭಾರತಕ್ಕೆ ಯಾವುದೇ ರೈಟ್ಸ್ ಇಲ್ಲ. ಸೊ ಹೀಗಾಗಿ ಭಾರತ ಫಿಕ್ಸ್ಡ್ ಬಾರ್ಡರ್ ಪ್ರಿನ್ಸಿಪಲನ್ನು ಫಾಲೋ ಮಾಡಬೇಕು ಹೊರತು ಯಾವುದೇ ರೀತಿಯಾದ ವೇರಿಯೇಷನ್ಸ್ಗಳನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಇತ್ತೀಚೆಗೆ ಯಾಕೆ ಈ ಇಶ್ಯೂ ತುಂಬ ನ್ಯೂಸಲ್ಲಿದೆ ಅಂತ ಹೇಳಿದ್ರೆ, ನಮ್ಮ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವರು ಈ ಲಿಪು ಲೇಕ್ ತ್ರೂ ಪಾಸ್ ಆಗುವಂಥ ಒಂದು ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ. ಸೊ ಇದರಿಂದ ಎಲ್ಲಿ ಹೋಗ್ಬೋದು, ಈ ಲಿಪು ಲೇಕ್ ಮುಖಾಂತರ ಅಂದರೆ ಕೈಲಾಸ್ ಮಾನಸರೋವರ ಯಾತ್ರೆಗೆ ಹೋಗೋಕೆ ಅನುಕೂಲ ಆಗುತ್ತೆ. ಬಟ್ ಆದರೆ ನೇಪಾಲ ಇದನ್ನು ಅಪೋಸ್ ಮಾಡ್ತಿದೆ, ಯಾಕಂದರೆ ಕಾಲಾಪಾನಿ ಅನ್ನೋದು ಒಂದು ಡಿಸ್ಪ್ಯೂಟೆಡ್ ಟೆರಿಟರಿ, ಈ ಟೆರಿಟರಿ ಮುಖಾಂತರ ಇಲ್ಲಿ ಭಾರತ ರೋಡನ್ನು ಬಿಲ್ಡ್ ಮಾಡಬಾರದು ಅಂತ ಹೇಳಿ ಅವರು ಹೇಳ್ತಿದ್ದಾರೆ. ಸೊ ಈ ಆರ್ಟಿಕಲ್ಲಿ ನೀವು ನ್ಯಾಪ್ಕ ಇಟ್ಕೋಬೇಕಾಗಿರೋದ್ರೆ ಸುಗಾಲಿ ಅಗ್ರಿಮೆಂಟ್ ಏನು ಅಂತ ಹೇಳ್ಬಿಟ್ಟು, ಮತ್ತು ಇಂಡೋ ನೇಪಾಳ್ ಫ್ರೆಂಡ್ಶಿಪ್ ಟ್ರೀಟಿ ಅಗ್ರಿಮೆಂಟ್, ನಂತರದಲ್ಲಿ ಕಾಲಾಪಾನಿ ಅಂದ್ರೇನು, ಮತ್ತು ಟ್ರೈ ಜಂಕ್ಷನ್ ಎಲ್ಲಿದೆ, ಮತ್ತು ITBP, ಮತ್ತು ಇದು ಮಾನಸ ಸರೋವರಕ್ಕೆ ಹೋಗೋದ್ರಿಂದ ಕೈಲಾಸ ಮಾನಸರೋವರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ. ಈ ಇಮೇಜ್ನಲ್ಲಿ ನೀವು ಕ್ಲಿಯರ್ ಕಟ್ಟಾಗಿ ನೋಡ್ಬೋದು, ಇದು ನೇಪಾಳ್ನ ಟೆರಿಟರಿ, ಇದು ಚೈನಾದ ಟೆರಿಟರಿ ಅಂದರೆ ಟಿಬೆಟಿನ ಟೆರಿಟರಿ ಒಂದು, ಮತ್ತು ಇದು ಭಾರತದ ಉತ್ತರಾಖಂಡ್ ಪ್ರದೇಶ. ಸೊ ಇಲ್ಲಿ ಮಾನಸರೋವರ ಲೇಕ್ ಇದೆ, ಓಕೆ, ಮತ್ತು ಇಲ್ಲಿ ರಕ್ಕಸ್ ಲೇಕ್ ಇದೆ, ಇಲ್ಲಿ ಕಾಲಾಪಾನಿ ಅನ್ನೋ ಪ್ರದೇಶ, ಈ ಕಾಲಾಪಾನಿ ಅನ್ನೋ ಪ್ರದೇಶ ನೋಡಿ, ಮತ್ತು ಇಲ್ಲಿ ಖಾಲಿ ನದಿಯನ್ನು ನೋಡಿ. ಮುಂದಿನ ಆರ್ಟಿಕಲ್ ಮ್ಯಾಸಿವ್ ರಿವ್ಯಾಂಪ್ ಆಫ್ ಫಾರೆಸ್ಟ್ ಮಿನಿಸ್ಟ್ರಿ ಯೂನಿಟ್ಸ್. ಸಿ ಈ ಆರ್ಟಿಕಲಲ್ಲಿ ನೀವು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಬಂದಾಗ ನೀವು ಫಸ್ಟ್ ಆಫ್ ಆಲ್ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಆ್ಯಂಡ್ ಫಾರೆಸ್ಟ್ ಏನು ಅಂತ ನೋಡ್ಕೊಳ್ಬೇಕು, ಅದ್ರ ಜೊತೆಗೆ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಅಂದ್ರೇನು, ಮತ್ತು ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅಂದ್ರೇನು, ವೈಲ್ಡ್ ಲೈಫ್ ಕ್ರೈಮ್ ಕಂಟ್ರೋಲ್ ಬ್ಯೂರೋ ಅಂದ್ರೇನು, ಮತ್ತು ಸೆಂಟ್ರಲ್ ಝೂ ಅಥಾರಿಟಿ ಅಂದ್ರೇನು, ಇವೆಲ್ಲದ್ರ ಬಗ್ಗೆ ಮತ್ತು ಇದರ ಫಂಕ್ಷನ್ಸ್ಗಳೇನು ಅಂತ ಚೆನ್ನಾಗಿ ನೋಡ್ಕೊಳ್ಳಿ. ಅದೇ ಮೈನ್ಸ್ ಪರ್ಸ್ಪೆಕ್ಟಿವ್ ಬಂದಾಗ ಇದು ನಿಮಗೆ GS Paper 2 ಅಂದರೆ ಗವರ್ನೆನ್ಸಲ್ಲಿ ಯಾವ ರೀತಿ ಮಿನಿಸ್ಟರ್ಗಳನ್ನು ರಿಆರ್ಗನೈಸ್ ಮಾಡ್ತಿದ್ದೀವಿ, ಇದರಿಂದ ಆಗುವಂಥ ಅನುಕೂಲಗಳೇನಂತ ನೋಡ್ಕೋಬೇಕು. ಅದೇ ಮೈನ್ ಸಂಬಂಧಪಟ್ಟಕ್ಕೆ ಬಂದಾಗ ಸೊ GS Paper 3 ಎನ್ವಿರಾನ್ಮೆಂಟ್ಗೆ ಅನುಕೂಲವಾಗುತ್ತೆ. ಸೊ ಇಶ್ಯೂ ಏನು, ಆರ್ಗನೈಸೇಷನಲ್ ರಿವ್ಯಾಂಪ್ ಅಂದರೆ ಯಾವ ರೀತಿ ಫಾರೆಸ್ಟ್ ಮಿನಿಸ್ಟ್ರಿ ಆರ್ಟಿಕಲಲ್ಲಿ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಏನು ಹೇಳ್ತಿದೆ ಅಂತ ಹೇಳಿದ್ರೆ, ಸೊ ತನ್ನಲ್ಲಿರುವಂಥ 10 ರೀಜನಲ್ ಆಫೀಸಸ್ ಏನಿದೆ ಆ ರೀಜನಲ್ ಆಫೀಸಸ್ ಜೊತೆಗೆ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಜೊತೆ ಇರುವಂಥ ಆಫೀಸಸ್ಗಳು, ಮತ್ತು NTCA, WCCA ಮತ್ತು CZA ಇವೆಲ್ಲ ಆರ್ಗನೈಸೇಷನ್ಸ್ಗಳನ್ನು ಮರ್ಜ್ ಮಾಡಿ ಟೋಟಲ್ ಆಗಿ ಇಡೀ ಭಾರತದಲ್ಲಿ 19 ರೀಜನಲ್ ಆಫೀಸಸ್ ಇರಬೇಕು ಅಂತ ಹೇಳಿ ಡಿಸೈಡ್ ಮಾಡಿದೆ. ಇದರಿಂದ ಆಗುವಂಥ ಅನುಕೂಲ ಏನಂತ ಹೇಳಿದ್ರೆ, ಎಲ್ಲ ರೀಜನಲ್ ಆಫೀಸಸ್ ಮರ್ಜ್ ಆಗಿರೋದ್ರಿಂದ ಡಿಸಿಷನ್ ಮೇಕಿಂಗ್ ಉಪಯೋಗವಾಗುತ್ತೆ, ಮತ್ತು ಕೋಆರ್ಡಿನೇಷನ್ ಸಹಕಾರದ ಮೇಲೆ ಸಹಕಾರದಿಂದ ಅವ್ರಿಗೆಲ್ಲರೂ ಕೆಲಸ ಮಾಡ್ಬೋದು ಅನ್ನೋದು ಅಭಿಪ್ರಾಯ. ಬಟ್ ಅದೇ ಎನ್ವಿರಾನ್ಮೆಂಟಲ್ ಆ್ಯಕ್ಟಿವಿಸ್ಟ್ ಏನು ಹೇಳ್ತಾರೆ ಅಂದರೆ, ಇದು ಲಾಕ್ಡೌನ್ ಸಮಯವನ್ನು ಮಿಸ್ಯೂಸ್ ಮಾಡಿಕೊಂಡು ಗೌರ್ಮೆಂಟು ಈ ಆರ್ಗನೈಸೇಷನ್ಸ್ಗಳನ್ನು ಟೂತ್ಲೆಸ್ ಮಾಡ್ತಿದೆ, ಅಂದರೆ ಈ ಆರ್ಗನೈಸೇಷನ್ ಇದ್ದಂಥ ಅಧಿಕಾರಗಳನ್ನು ಅಧಿಕಾರ ವ್ಯಾಪ್ತಿಯನ್ನು ಮಾಡ್ತಿದ್ದಾರೆ. ಮಿನಿಸ್ಟ್ರಿನ ರಿಆರ್ಗನೈಸ್ ಮಾಡ್ತಿರೋದ್ರಿಂದ ಅದರ ಅನ್ವಯದಲ್ಲಿ ಬರುವಂಥ ಎಲ್ಲ ಆರ್ಗನೈಸೇಷನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮೊದಲನೇದಾಗಿ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ, ಇವನ್ ಇದನ್ನು 1981 ಲಾಂಚ್ ಮಾಡಿದ್ರು. ಇದು ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಮತ್ತು ಫಾರೆಸ್ಟ್ ಕೆಳಗಡೆ ಬರುತ್ತೆ. ಇದರ ಹೆಡ್ ಕ್ವಾರ್ಟರ್ಸ್ ಡೆಹ್ರಾಡೌನ್ ಉತ್ತರಾಖಂಡಲ್ಲಿದೆ. ಇದು ಭಾರತದಲ್ಲಿ ಸರ್ವೆಗಳನ್ನು ಮಾಡುವ ಮುಖಾಂತರ ಸೊ ನಮ್ಮ ಭಾರತದಲ್ಲಿ ಎಷ್ಟು ಫಾರೆಸ್ಟ್ ಇದೆ ಮತ್ತು ಯಾವ ರೀತಿ ಫಾರೆಸ್ಟ್ಗಳಿವೆ, ಯಾವ್ಯಾವ ರೀತಿಯಾದ ಫಾರೆಸ್ಟ್ಗಳಿವೆ ಅಂತ ಮೆಷರ್ ಮಾಡುತ್ತೆ. ಇದರ ಆಬ್ಜೆಕ್ಟಿವ್ಸ್ಗಳೇನು ಅಥವಾ ಧ್ಯೇಯಗಳೇನು ಅಂತ ನೋಡೋಣ. ಮೊದಲನೇದಾಗಿ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ ಅಂತ ಕೊಡುತ್ತೆ. ಪ್ರತಿ 2 ವರ್ಷಕ್ಕೊಂದ್ಸಲ ಫಾರೆಸ್ಟ್ ರಿಪೋರ್ಟ್ ಕೊಡುತ್ತೆ. ಈ ರಿಪೋರ್ಟ್ ತುಂಬ ಇಂಪಾರ್ಟೆಂಟು, ಯಾಕಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ಫಾರೆಸ್ಟ್ಗಳಿವೆ, ಯಾವ್ಯಾವ ಟೈಪ್ಸ್ ಆಫ್ ಫಾರೆಸ್ಟ್ ಅಂದರೆ ಡೆನ್ಸ್ ಫಾರೆಸ್ಟ್ ಅಂತ ಹೇಳ್ತೀವಿ, ಓಪನ್ ಫಾರೆಸ್ಟ್ ಅಂತ ಹೇಳ್ತೀವಿ, ಕನೋಪಿ ಎಷ್ಟಿದೆ, ಇವೆಲ್ಲದ್ರ ಬಗ್ಗೆ ಮಾಹಿತಿ ನಮಗೆ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟಲ್ಲಿ ಸಿಗುತ್ತೆ. ಅದ ನಂತರ ಇದೊಂದು ಇನ್ವೆಂಟ್ರಿ ಕೂಡ ಮಾಡುತ್ತೆ, ಅಂದರೆ ಲಿಸ್ಟ್ ಫಾರೆಸ್ಟ್ ಎಷ್ಟಿದೆ, ನಾನ್ ಫಾರೆಸ್ಟ್ ಏರಿಯಾ ಎಷ್ಟಿದೆ ಅಂತ ಹೇಳಿ ಡೇಟಾಬೇಸ್ ಒಂದು ಲಿಸ್ಟ್ ಮಾಡುತ್ತೆ. ಮತ್ತು ಇವು ಫಾರೆಸ್ಟ್ ಸಂಬಂಧಪಟ್ಟಂಥ ಎಲ್ಲ ಇನ್ಫಾರ್ಮೇಷನ್ಸ್ ಪಡ್ಕೊಳ್ಳುವಂಥ ಅಂದರೆ ಡೇಟಾಬೇಸನ್ನು ಪಡ್ಕೊಳ್ಳುವಂಥ ಒಂದು ಸಂಸ್ಥೆ. ಯಾವುದೇ ಒಂದು ಸರ್ವೆ ಮಾಡಬೇಕಂತ ಹೇಳಿದ್ರೆ ಯಾವ ರೀತಿ ಸರ್ವೆಗಳನ್ನು ಮಾಡಬೇಕು ಆ ವ್ಯಕ್ತಿಗಳಿಗೆ ಟ್ರೈನಿಂಗ್ ಕೂಡ ಕೊಡುತ್ತೆ. ಮತ್ತು ಥಿಮ್ಯಾಟಿಕ್ ಮ್ಯಾಪ್ಸ್ ಅಂದರೆ ಯಾವ್ಯಾವ ಥರ ಫಾರೆಸ್ಟ್ಗಳಿವೆ ಅದ್ರ ಬಗ್ಗೆ ಮ್ಯಾಪ್ಸ್ಗಳ ಇಮೇಜ್ಗಳನ್ನು ನಿಮಗೆ ಏರಿಯಲ್ ಫೋಟೋಗ್ರಫಿ ಮುಖಾಂತರ ಕೊಡುತ್ತೆ. ಇದು ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ R&D ಇನ್ಫ್ರಾಸ್ಟ್ರಕ್ಚರ್ ಕೂಡ ಎಸ್ಟಾಬ್ಲಿಷ್ ಮಾಡಿದೆ. ಇದರಿಂದ ಯಾವ್ಯಾವ ರೀತಿ ಉತ್ತಮವಾಗಿ ನಾವು ಫಾರೆಸ್ಟ್ಗಳನ್ನು ಮೆಷರ್ ಮಾಡ್ಬೋದು, ಯಾವ ರೀತಿ ಫಾರೆಸ್ಟ್ಗಳನ್ನು ಇನ್ಕ್ರೀಸ್ ಮಾಡ್ಬೋದು, ಇವೆಲ್ಲದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡುತ್ತೆ. ಇದು ಫಾರೆಸ್ಟ್ಗೆ ಸಂಬಂಧಪಟ್ಟಂಥ ಸ್ಪೆಷಲೈಸ್ ಸ್ಟಡೀಸು ಮತ್ತು ಕನ್ಸಲ್ಟೆನ್ಸಿಗಳನ್ನು ಕೂಡ ಮಾಡುತ್ತೆ. ಅಷ್ಟೇ ಅಲ್ಲದೆ ಕೇಂದ್ರ ಸರ್ಕಾರ ಜೊತೆಗೆ ರಾಜ್ಯ ಸರ್ಕಾರ ಮತ್ತು ಯೂನಿಯನ್ ಟೆರಿಟರೀಸ್ ಇರುವಂಥ ಎಲ್ಲ ಸರ್ವೆಗಳ ಬಗ್ಗೆ ಮ್ಯಾಪಿಂಗ್ ಮಾಡುತ್ತೆ ಮತ್ತು ಇನ್ವೆಂಟ್ರಿ ಕೂಡ ಪ್ರಿಪೇರ್ ಮಾಡುತ್ತೆ. ಸಿಂಪಲಾಗಿ ಹೇಳಬೇಕಂದ್ರೆ ಇದು ಫಾರೆಸ್ಟ್ ಕವರ್ನ ಅಸೆಸ್ಮೆಂಟ್ ಮಾಡುತ್ತೆ, ಇನ್ವೆಂಟ್ರಿ ಪ್ರಿಪೇರ್ ಮಾಡುತ್ತೆ, ಮತ್ತು ಫಾರೆಸ್ಟಿಂದ ಆಚೆ ಇರುವಂಥ ಅಂದರೆ ನಾನ್ ಫಾರೆಸ್ಟ್ ಏರಿಯಾಸಲ್ಲಿ ಯಾವ್ದಿದೆ ಅದನ್ನು ಮೆಷರ್ ಮಾಡುತ್ತೆ, ಮತ್ತು ಡೇಟಾ ಪ್ರೊಸೆಸಿಂಗ್ ಮಾಡುತ್ತೆ, ಯಾವ್ಯಾವ ಮೆಥಡಾಲಜಿ ಯೂಸ್ ಮಾಡಬೇಕು ಅಂತ ಗೈಡ್ಲೈನ್ಸ್ ಕೊಡುತ್ತೆ, ಮತ್ತು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಕೂಡ ಕಂಡಕ್ಟ್ ಮಾಡುತ್ತೆ. ಇದನ್ನು ಸಂಸ್ಥೆ ಬಂದ್ಬಿಟ್ಟು ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ. ಸೊ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಒಂದು ಸ್ಟ್ಯಾಚುಟರಿ ಬಾಡಿ ಅಂತ ಕರಿತೀವಿ, ಯಾಕಂತ ಹೇಳಿದ್ರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಅಮೆಂಡ್ಮೆಂಟ್ ಆಕ್ಟ್ ಅಥವಾ 2006 ಅಥವಾ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಅನ್ವಯದಲ್ಲಿ ಇದನ್ನು ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಹೀಗಾಗಿ ಇದನ್ನು ಸ್ಟ್ಯಾಚುಟರಿ ಬಾಡಿ ಅಂತ ಕರಿತೀವಿ. ಮುಂದುವರೆದು ಇದರ ಚೇರ್ಮನ್ ಎನ್ವಿರಾನ್ಮೆಂಟ್ ಮಿನಿಸ್ಟರ್ ಆಗಿರ್ತಾರೆ, ಮತ್ತು ಏಟ್ ಮೆಂಬರ್ಸ್ ಕೂಡ ಇರ್ತಾರೆ, ಎಕ್ಸ್ಪರ್ಟ್ ಮೆಂಬರ್ಸ್ ಕೂಡ ಇರ್ತಾರೆ. ಇದರ ಮೇಜರ್ ಫಂಕ್ಷನ್
ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಹೆಸರು ಹೇಳೋ ರೀತಿಯಲ್ಲೇ ಟೈಗರ್ ರಿಸರ್ವ್ಸ್ಗಳನ್ನು ಮ್ಯಾನೇಜ್ ಮಾಡಬೇಕು, ಹೊಸದಾಗಿ ಟೈಗರ್ ರಿಸರ್ವ್ಸ್ಗಳನ್ನು ಡಿಮಾರ್ಕೇಟ್ ಮಾಡುತ್ತೆ, ಮತ್ತು ಆಡಿಟ್ ರಿಪೋರ್ಟ್ ಮಾಡಬೇಕು ಯಾವ ರೀತಿ ಅಲ್ಲಿ ಆನಿಮಲ್ಸ್ಗಳನ್ನು ಸೇಫ್ ಗಾರ್ಡ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು, ಮತ್ತು ಇನ್ಸ್ಟಿಟ್ಯೂಷನ್ ಲೆವೆಲ್ ಏನೇನು ಟ್ರೈನಿಂಗ್ಸ್ ಬೇಕು ಇವೆಲ್ಲವನ್ನು ಇವು ಸಪೋರ್ಟ್ ಮಾಡುತ್ತೆ. ಯಾವುದೇ ಹೊಸ ಟೈಗರ್ ರಿಸರ್ವ್ಸ್ನ ಎಸ್ಟಾಬ್ಲಿಷ್ ಮಾಡಬೇಕಂತೇಳಿದ್ರೆ ಎನ್ ಟಿ ಸಿಯ ಪರ್ಮಿಷನ್ ಕೊಡಬೇಕು. ಸೊ ಮೊದಲನೇದಾಗಿ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ನೋಡಿದ್ವಿ, ನಂತರದಲ್ಲಿ ಎನ್ ಟಿ ಸಿ ನೋಡಿದ್ವಿ, ಮುಂದುವರೆದು ವೈಲ್ಡ್ ಲೈಫ್ ಕ್ರೈಮ್ ಕಂಟ್ರೋಲ್ ಬ್ಯೂರೋ ನೋಡಿ, ಮುಂದುವರೆದು ವೈಲ್ಡ್ ಲೈಫ್ ಕ್ರೈಮ್ ಕಂಟ್ರೋಲ್ ಬ್ಯೂರೋ. ಸೊ ನಿಮಗೆಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ಅತಿ ಹೆಚ್ಚಿನ ಕಳ್ಳ ಸಾಗಾಣಿಕೆ ನಡೀತಿತ್ತು ವೈಲ್ಡ್ ಲೈಫ್ಗೆ ಸಂಬಂಧಪಟ್ಟಂತೆ. ಸೊ ಹೀಗಾಗಿ ವೈಲ್ಡ್ ಲೈಫ್ ಕ್ರೈಮ್ ಕಂಟ್ರೋಲ್ ಬ್ಯೂರೋನ ಮಿನಿಸ್ಟರ್ ಆಫ್ ಎನ್ವಿರಾನ್ಮೆಂಟ್ ಫಾರೆಸ್ಟ್ ಅನ್ವಯದಲ್ಲಿ 2007 ಎಸ್ಟಾಬ್ಲಿಷ್ ಮಾಡ್ತಾರೆ. ಯಾವ ಕಾರಣಕ್ಕೆ ಎಸ್ಟಾಬ್ಲಿಷ್ ಮಾಡ್ತಾರೆ ಅಂದರೆ ಭಾರತದಲ್ಲಿ ಆಗ್ತಿರುವಂಥ ಆರ್ಗನೈಸ್ಡ್ ವೈಲ್ಡ್ ಲೈಫ್ ಕ್ರೈಮನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಬಂದು ನ್ಯೂ ಡೆಲ್ಲಿಯಲ್ಲಿದೆ, ಮತ್ತು 5 regional offices ಇದೆ. ಇದನ್ನು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಅನ್ವಯದಲ್ಲಿ ಲಾಂಚ್ ಮಾಡಿದ್ರಿಂದ ಇದನ್ನು ಸ್ಟ್ಯಾಚುಟರಿ ಬಾಡಿ ಅಂತ ಕೂಡ ಕರಿತೀವಿ. ಮೂಲ ಉದ್ದೇಶ ಏನಂತ ಹೇಳಿದ್ರೆ ಯಾವುದೇ ವೈಲ್ಡ್ ಲೈಫ್ ಸಂಬಂಧಪಟ್ಟಂಥ ಯಾವುದೇ ಒಂದು ಕ್ರೈಮ್ ನಡೀತಿದೆ ಅದ್ರ ಬಗ್ಗೆ ಇಂಟೆಲಿಜೆನ್ಸ್ನ ಕಲೆಕ್ಟ್ ಮಾಡ್ಕೊಳ್ಳೋದು. ರಾ ಏಜೆನ್ಸೀಸ್ ಯಾವ ರೀತಿ ಕಂಟ್ಯಾಕ್ಟ್ ಮಾಡ್ತಾರಲ್ಲ, ಸೊ ಅದೇ ರೀತಿ ಇವರು ಕೂಡ ವೈಲ್ಡ್ ಲೈಫ್ ಸಂಬಂಧಪಟ್ಟಂಥ ಯಾವುದೇ ಒಂದು ಕ್ರೈಮ್ ನಡೀತಿದ್ರೆ ಅದ್ರ ಬಗ್ಗೆ ಇಂಟೆಲಿಜೆನ್ಸ್ನ ಕಲೆಕ್ಟ್ ಮಾಡ್ತಾರೆ. ಅದ್ರ ಜೊತೆಗೆ ಒಂದು ಸೆಂಟ್ರಲೈಸ್ ವೈಲ್ಡ್ ಲೈಫ್ ಕ್ರೈಮ್ ಡೇಟಾ ಬ್ಯಾಂಕ್ ಕೂಡ ಇರ್ತಾರೆ. ಸೊ ಇದರಿಂದ ಯಾವ್ಯಾವ ಫಾರಿನ್ ಅಥಾರಿಟೀಸ್ ಅಥವಾ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಜೊತೆ ಯಾವ ರೀತಿ ಏನೋ ಇನ್ವೆಸ್ಟಿಗೇಷನ್ ಹೆಲ್ಪ್ ಮಾಡ್ಕೊಳ್ಬೋದು ಅದೆಲ್ಲವನ್ನು ನೋಡ್ಕೊಳ್ತಾರೆ. ಮುಂದುವರೆದು ವೈಲ್ಡ್ ಲೈಫ್ ಕ್ರೈಮ್ಸ್ಗಳನ್ನು ಭಾರತದಲ್ಲಿ ಎಷ್ಟು ಆಗ್ತಿದೆ, ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ಸಲ್ಲಿ ಯಾವ ರೀತಿ ಆಗ್ತದೆ, ಯಾವ ರೀತಿ ತಡೆಗಟ್ಟಬೇಕು ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ಗೆ ಕೂಡ ಸಲಹೆ ಕೊಡ್ತಾರೆ. ಅಷ್ಟೇ ಅಲ್ಲದೆ ಕಸ್ಟಮ್ಸ್ ಅಥಾರಿಟೀಸ್ ಕೂಡ ಇವರು ಹೆಲ್ಪ್ ಮಾಡ್ತಾರೆ. ನಮ್ಮ ಭಾರತದಿಂದ ಯಾವುದೇ ಒಂದು ಕನ್ಸೈನ್ಮೆಂಟ್ಸ್ ಹೋಗ್ತಿರೋ ಅದು ಫ್ಲೋರಾ ಫೌನಾ ಅಂದರೆ ಗಿಡ ಪಕ್ಷಿಗಳಾಗಿರ್ಬೋದು, ಇವೆಲ್ಲವನ್ನು ಅವರು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಡಿಯಲ್ಲಿ ಸೈಟ್ಸ್ ಅಡಿಯಲ್ಲಿ ಮತ್ತು ಎಕ್ಸಿಮ್ ಪಾಲಿಸಿ ಅಡಿಯಲ್ಲಿ ಚೆಕ್ ಮಾಡಿ ರಿಲೀಸ್ ಮಾಡ್ತಾರೆ. ಮೂಲ ಉದ್ದೇಶ ಏನಂತ ಹೇಳಿದ್ರೆ ಭಾರತದಲ್ಲಿ ಆಗ್ತಿರುವಂಥ ಆರ್ಗನೈಸ್ ಕ್ರೈಮ್ ಅನ್ನು ಕಂಟ್ರೋಲ್ ಮಾಡುವಂಥದ್ದು. ಮುಂದುವರೆದು ಸೆಂಟ್ರಲ್ ಝೂ ಅಥಾರಿಟಿ. ಸೆಂಟ್ರಲ್ ಝೂ ಅಥಾರಿಟಿ ಬಂದು ಒಂದು ಆಟೋನಮಸ್ ಸ್ಟ್ಯಾಚುಟರಿ ಬಾಡಿ ಅಂತ ಕರಿತೀವಿ. ಇದನ್ನು ಕೂಡ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಡಿಯಲ್ಲಿ ಲಾಂಚ್ ಮಾಡಿದ್ದಾರೆ. ಇದ್ರ ಮೇನ್ ಫಂಕ್ಷನ್ ಏನಂತ ಹೇಳಿದ್ರೆ ಇರುವಂಥ ಝೂಗಳನ್ನು ಮಾನಿಟರ್ ಮಾಡುವಂಥದ್ದು. ಇದಕ್ಕೊಂದು ಚೇರ್ಮನ್ ಇರ್ತಾರೆ, 10 ಸದಸ್ಯರು ಇರ್ತಾರೆ, ಮತ್ತು ಮೆಂಬರ್ ಸೆಕ್ರೆಟರಿ ಕೂಡ ಇರ್ತಾರೆ. ಇದರ ಮೂಲ ಉದ್ದೇಶ ಏನಂತ ಹೇಳಿದ್ರೆ ವೈಲ್ಡ್ ಲೈಫ್ ಕನ್ಸರ್ವೇಷನ್. ಸೊ ಇದಕ್ಕೋಸ್ಕರ ರೆಕಗ್ನಿಷನ್ ಆಫ್ ಝೂ ರೂಲ್ಸ್ ಅಂತ ಒಂದಿದೆ. ಸೊ ಈ ರೂಲ್ಸ್ನ ಪ್ರಕಾರ ಯಾವ ರೀತಿ ಪ್ರಾಣಿಗಳನ್ನು ಮೇಂಟೈನ್ ಮಾಡಬೇಕು ಝೂಗಳಲ್ಲಿ, ಯಾವ ರೀತಿ ಪರ್ಮಿಷನ್ಸ್ಗಳನ್ನು ಕೊಡಬೇಕು, ಮತ್ತು ಯಾವ ಪ್ಯಾರಾಮೀಟರ್ಸ್ ಮೇಲೆ ಏನೋ ಆನಿಮಲ್ಸ್ಗಳನ್ನು ಮೇಂಟೈನ್ ಮಾಡಬೇಕು, ಯಾವ ಸ್ಟ್ಯಾಂಡರ್ಡ್ಸ್ನ ಫಾಲೋ ಮಾಡಬೇಕು, ಇವೆಲ್ಲದ್ರ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ. ಸೊ ಫೆಸಿಲಿಟೇಟ್ ಮಾಡುತ್ತೆ ಯಾವ ರೀತಿ ಝೂಗಳನ್ನು ಮೇಂಟೈನ್ ಮಾಡಬೇಕು. ಇದು ಯಾವುದೇ ರೀತಿಯ ರೆಗ್ಯುಲೇಟರಿ ಕೆಲಸಗಳನ್ನು ಮಾಡೋದಿಲ್ಲ. ಅಂದರೆ ಈಗ ವೈಲ್ಡ್ ಲೈಫ್ ಕ್ರೈಮ್ ಕಂಟ್ರೋಲ್ ಬ್ಯೂರೋ ಏನು ಮಾಡುತ್ತೆ, ರೆಗ್ಯುಲೇಟ್ ಮಾಡುತ್ತೆ. ಬಟ್ ಆದರೆ ಸೆಂಟ್ರಲ್ ಝೂ ಅಥಾರಿಟಿ ಏನು ಮಾಡುತ್ತೆ, ಝೂಗಳನ್ನು ಮೇಂಟೈನ್ ಮಾಡೋದಕ್ಕೆ ಫೆಸಿಲಿಟೇಟ್ ಮಾಡುತ್ತೆ. ಸೊ ಈ ಆರ್ಟಿಕಲಲ್ಲಿ ನಾವು ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಆ್ಯಂಡ್ ಫಾರೆಸ್ಟ್ ಅನ್ವಯದಲ್ಲಿ ಬರುವಂಥ ಆರ್ಗನೈಸೇಷನ್ಸ್ಗಳನ್ನು ನೋಡಿದ್ವಿ. ಮೊದಲನೇದಾಗಿ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ನೋಡಿದ್ವಿ, ನಂತರದಲ್ಲಿ ವೈಲ್ಡ್ ಲೈಫ್ ಕ್ರೈಮ್ ಕಂಟ್ರೋಲ್ ಬ್ಯೂರೋ ನೋಡಿದ್ವಿ, ವೈಲ್ಡ್ ಲೈಫ್ ಕ್ರೈಮ್ ಕಂಟ್ರೋಲ್ ಬ್ಯೂರೋ ಜೊತೆಗೆ ಸೆಂಟ್ರಲ್ ಝೂ ಅಥಾರಿಟಿ ನೋಡಿದ್ವಿ, ಅದಾದ ನಂತರ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಬಗ್ಗೆ ನೋಡಿದ್ವಿ. ಮಿನಿಸ್ಟ್ರಿ ರಿಆರ್ಗನೈಸೇಷನ್ ಆಗ್ತಿರೋದ್ರಿಂದ ಇದು ಪ್ರಿಲಿಮ್ಸ್ ಮತ್ತು ಮೈನ್ಸ್ ಪರ್ಸ್ಪೆಕ್ಟಿವ್ ತುಂಬ ಇಂಪಾರ್ಟೆಂಟ್ ಆರ್ಟಿಕಲ್ ನ್ಯಾಪ್ಕ ಇಟ್ಕೊಳ್ಳಿ. ಮುಂದಿನ ಆರ್ಟಿಕಲ್ NGOs ವಾರ್ನ್ ಆಫ್ ಸ್ಪರ್ಟ್ ಇನ್ ಅನ್ವಾಂಟೆಡ್ ಪ್ರೆಗ್ನೆನ್ಸೀಸ್ ಅಂತ ಹೇಳಿದ್ರೆ, COVID-19 ಅಂತ ಸಂದರ್ಭಗಳಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಬೇಕಾಗಿರುವಂಥ ಸರ್ವಿಸಸ್ಗಳು ಸಿಗದೇ ಇರೋ ಕಾರಣದಿಂದ, ಮತ್ತು ಕಾಂಟ್ರಸೆಪ್ಟಿವ್ ಸಿಗದೇ ಇರೋ ಕಾರಣದಿಂದ ಹೆಚ್ಚಿನ ಪ್ರೆಗ್ನೆನ್ಸಿಗಳು, ಅದು ಅನ್ವಾಂಟೆಡ್ ಪ್ರೆಗ್ನೆನ್ಸಿಸ್ ಅಂತ ಏನು ಕರಿತೀವಿ, ಅದು ಜಾಸ್ತಿ ಆಗ್ತಿದೆ. ಇದು ನಿಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ, ಅದೇ ಮೈನ್ಸ್ ಪರ್ಸ್ಪೆಕ್ಟಿವಲ್ಲಿ ಬಂದಾಗ JS Paper 2 ಇಶ್ಯೂಸ್ ರಿಲೇಟೆಡ್ ಟು ಹೆಲ್ತಲ್ಲಿ ಇಂಪಾರ್ಟೆಂಟ್ ಆಗುತ್ತೆ, JS Paper 1 ಇಂಡಿಯನ್ ಸೊಸೈಟಿ ಅನ್ನೋದ್ರಲ್ಲಿ ಪಾಪ್ಯುಲೇಷನ್ ಆ್ಯಂಡ್ ಅಸೋಸಿಯೇಟೆಡ್ ಇಶ್ಯೂಸಲ್ಲಿ ಇಂಪಾರ್ಟೆಂಟ್. ಇಶ್ಯೂ ಏನು ಅಂತ ಹೇಳಿದ್ರೆ COVID-19 ಡೈಮೆನ್ಷನ್ ಇಂಪ್ಯಾಕ್ಟ್ ಆಫ್ ಫ್ಯಾಮಿಲಿ ಪ್ಲಾನಿಂಗ್, ಅಂದರೆ COVID-19 ಯಾವ ರೀತಿ ಅನ್ವಾಂಟೆಡ್ ಪ್ರೆಗ್ನೆನ್ಸಿಸ್ಗಳಿಗೆ ಲೀಡ್ ಮಾಡ್ತಿದೆ ಅನ್ನೋದ್ರ ಬಗ್ಗೆ. COVID-19 ಪರಿಣಾಮವಾಗಿ ಗವರ್ಮೆಂಟ್ ಫೆಸಿಲಿಟೀಸ್ನಲ್ಲಿ ಯಾವುದೇ ರೀತಿಯಾದ ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸು ಸಿಗ್ತಿಲ್ಲ, ಅದಲ್ಲದೆ ಓವರ್ ದ ಕೌಂಟರ್ ಕಾಂಟ್ರಸೆಪ್ಟಿವ್ಸ್ ಆಗಿರ್ಬೋದು ಯಾವುದೂ ಸಿಗದೆ ಇರೋ ಕಾರಣದಿಂದ ಭಾರತದಲ್ಲಿ ಅಕಾರ್ಡಿಂಗ್ ಟು ಫೌಂಡೇಶನ್ ಆಫ್ ರೀಪ್ರೊಡಕ್ಟಿವ್ ಹೆಲ್ತ್ ಸರ್ವಿಸಸ್ ಅಂದರೆ FRHS ಅಂತ ಹೇಳಿ, ಇದರ ಪ್ರಕಾರ ಭಾರತದಲ್ಲಿ 2.56 crore ಪೀಪಲ್ಗೆ ಕಾಂಟ್ರಸೆಪ್ಟಿವ್ಸ್ನ ಆಕ್ಸೆಸ್ ಸಿಗ್ತಿಲ್ಲ. ಅದಲ್ಲದೆ ಇದರಿಂದ ಕಾಂಟ್ರಸೆಪ್ಟಿವ್ಸ್ಗೆ ಆಕ್ಸೆಸ್ ಇಲ್ಲದರೆ 23.7 lakh ಪೀಪಲ್ಗೆ ಅನ್ಇಂಟೆಂಡೆಡ್ ಪ್ರೆಗ್ನೆನ್ಸಿಸ್ ಅಂದರೆ ಅನ್ವಾಂಟೆಡ್ ಪ್ರೆಗ್ನೆನ್ಸಿಗಳಾಗುತ್ತೆ. ಇದರಿಂದ ಎಷ್ಟು ಅಬಾರ್ಷನ್ಸ್ ಆಗ್ಬೋದು, 14 lakhದಷ್ಟು ಅಬಾರ್ಷನ್ಸ್ ಆಗ್ಬೋದು. ಅದರಲ್ಲೂ ಅನ್ಸೇಫ್ ಅಂದರೆ ಬಿಕಾಸ್ ಗವರ್ಮೆಂಟ್ ಪ್ರಕಾರ ಅಬಾರ್ಷನ್ಸ್ಗೆ ಅಲೋ ಮಾಡದೇ ಇದ್ದಾಗ ಅನ್ಸೇಫ್ ಮೆಥಡಾಲಜಿ ಯೂಸ್ ಮಾಡ್ಕೊಂಡು 8.34 lakh ಪೀಪಲ್ ಆಗ್ಬೋದು. ಲೈವ್ ಬರ್ತ್ಗಳ ಚಾನ್ಸಸ್ ಇಷ್ಟಿದ್ರೆ ಇದು ದೊಡ್ಡ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಮೆಟರ್ನಲ್ ಡೆತ್ ಅಂದರೆ 1743 ಜನ ಸಾಯುವಂಥ ಚಾನ್ಸಸ್ ಜಾಸ್ತಿ ಇದೆ. ನಿಮಗೆ ಗೊತ್ತಿರ್ಬೋದು ಭಾರತದಲ್ಲಿ ಮೆಟರ್ನಲ್ ಡೆತ್ ಅಥವಾ ಮೆಟರ್ನಲ್ ಮಾರ್ಟಲಿಟಿ ರೇಟ್ ಅಂತ ಏನು ಕರಿತೀವಿ. ಈ MMR ಕಡಿಮೆ ಮಾಡೋದಕ್ಕೋಸ್ಕರ ಗವರ್ಮೆಂಟ್ ಜನನಿ ಶಿಶು ಸುರಕ್ಷಾ ಯೋಜನಾ, ಮೆಟರ್ನಲ್ ಮಾರ್ಟಲಿಟಿ ಪ್ರೋಗ್ರಾಮ್, ಈ ಥರ ತುಂಬ ಪ್ರೋಗ್ರಾಮ್ಸ್ಗಳನ್ನು ICDS ಆಗಿರ್ಬೋದು ತುಂಬ ಪ್ರೋಗ್ರಾಮ್ಗಳನ್ನು ಲಾಂಚ್ ಮಾಡಿದೆ. ಬಟ್ ಈ COVID-19 ಅನ್ನೋದು ನಾವು ಫ್ಯಾಮಿಲಿ ಪ್ಲಾನಿಂಗಲ್ಲಿ ಏನೇನು ಅಚೀವ್ ಮಾಡಿದ್ವಿ, ಮತ್ತು ಮೆಟರ್ನಲ್ ಮಾರ್ಟಲಿಟಿ ರೇಟನ್ನು ಕಡಿಮೆ ಮಾಡೋದಕ್ಕೆ ಏನೇನು ಮೆಷರ್ಸ್ಗಳು ತೊಗೊಂಡಿದ್ವಿ, ಅವೆಲ್ಲದಕ್ಕೂ ರಿವರ್ಸ್ ಆಗಿ ವರ್ಕ್ ಆಗ್ತಿದೆ. ಸೊ COVID-19 ಅನ್ನೋದು ನಮ್ಮ ಎಕಾನಮಿ, ಬಿಸ್ನೆಸ್ ಅಷ್ಟೇ ಅಲ್ಲ, ನಮ್ಮ ಲೈಫ್ ಸ್ಟೈಲ್ ಮೇಲೆ, ನಮ್ಮ ರೀಪ್ರೊಡಕ್ಟಿವ್ ಸಿಸ್ಟಮ್ಸ್ ಮೇಲೆ
ಮುಂದಿನ ಆರ್ಟಿಕಲ್ ನೋಡೋಣ, ದ ಟ್ರೆಂಡ್ ಶೇಪಿಂಗ್ ದ ಪೋಸ್ಟ್ ಕೋವಿಡ್ 19 ವರ್ಲ್ಡ್. ಆರ್ಟಿಕಲ್ ನಲ್ಲಿ ನಾವು ಕೋವಿಡ್ 19 ನಂತರದ ಪ್ರಪಂಚದಲ್ಲಿ ಯಾವ್ಯಾವ ಫ್ಯಾಕ್ಟರ್ಸ್ಗಳು ವರ್ಲ್ಡ್ ಅನ್ನ ರೂಲ್ ಮಾಡುತ್ತೆ ಅಂತ ನೋಡ್ತೀವಿ. ಸೊ ಇಲ್ಲಿ ಅವರು 6 ಜಿಯೋ ಪೊಲಿಟಿಕಲ್ ಲೈನ್ಸ್ಗಳ ಬಗ್ಗೆ ಮೆನ್ಷನ್ ಮಾಡ್ತಿದ್ದಾರೆ. ಯಾವ್ದ್ಯಾವುದು ಜಿಯೋ ಪೊಲಿಟಿಕಲ್ ಲೈನ್ಸ್ ಅವರು ಹೇಳ್ತಿರೋದು ಅಂತ ನೋಡೋಣ. ಮೊದಲನೇದಾಗಿ ಏಷ್ಯಾ ಅಸೆಂಡಿಂಗ್ ಯು ಎಸ್ ವೇನಿಂಗ್ ಅಂತ ಹೇಳಿದ್ರೆ ಏಷ್ಯಾ ರೈಸ್ ಆಗ್ತಿದೆ, ಅದೇ ಅಟ್ ದ ಸೇಮ್ ಟೈಮ್ ಯು ಎಸ್ ಯಾವಾಗಲೂ ಗ್ಲೋಬಲ್ ಆರ್ಡರ್ನ ಡಿಸೈಡ್ ಮಾಡ್ತಿದೆ ಅಂತ ಯು ಎಸ್ ಅದರ ಅಧಿಕಾರ ವ್ಯಾಪ್ತಿ ಕಡಿಮೆ ಆಗ್ತಾ ಬರ್ತಿದೆ. ಎರಡು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ನ ನೋಟಿಸ್ ಮಾಡಿದ್ರಿ ನೀವು, ಒಂದು ಏಷ್ಯಾ ರೈಸ್ ಆಗ್ತಿದೆ, ಇನ್ನೊಂದು ಯು ಎಸ್ ಅದರ ಅಧಿಕಾರ ವ್ಯಾಪ್ತಿ ಕಡಿಮೆ ಆಗ್ತಿದೆ. ಮೂರನೇ ಪಾಯಿಂಟ್ ಏನಂತ ಹೇಳಿದ್ರೆ ಇಂಟ್ರಾ ಯುರೋಪಿಯನ್ ಫ್ಯೂಷನ್, ಅಂದರೆ ಯುರೋಪಿನ ಒಳಗಡೆ ಇರುವಂಥ ಇಂಟರ್ನಲ್ ಚಾಲೆಂಜಸ್ ಇಂದಾನೆ ಯುರೋಪ್ ಕುಸಿದು ಹೋಗ್ತಿದೆ ಅಂತ. ನಾಲ್ಕನೇದಾಗಿ ಏನು ಹೇಳ್ತೀವಿ, ರೈಸಿಂಗ್ ಚೈನಾ. ಯಾವ ರೀತಿ ಚೈನಾ ಈ ಕರೋನಾ ವೈರಸ್ನಿಂದ ಬೇಗ ರಿಕವರಿ ಆಗಿ ಯಾವ ರೀತಿ ಪ್ರಪಂಚದ ಮೇಲೆ ಅಥವಾ ವಾಣಿಜ್ಯ ವ್ಯವಸ್ಥೆಗಳ ಮೇಲೆ ಯಾವ ರೀತಿ ಪರಿಣಾಮ ಬೀಳ್ತಿದೆ ಅನ್ನೋದ್ರ ಬಗ್ಗೆ. ನಂತರದಲ್ಲಿ ಫೇಡಿಂಗ್ ಆರ್ಗನೈಸೇಷನ್ಸ್, ಇಲ್ಲಿ ನಾವು ಆಲ್ರೆಡಿ ಡಬ್ಲ್ಯೂ ಟಿ ಒ ಬಗ್ಗೆ ಹೇಳಿದ್ವಿ, ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಬಗ್ಗೆ ಹೇಳಿದ್ವಿ. ಯಾವ ರೀತಿ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಕ್ರೈಸಿಸ್ ಟೈಮ್ನಲ್ಲಿ ಲೀಡ್ ತೊಗೊಂಡು ಇಡೀ ಪ್ರಪಂಚಕ್ಕೆ ಮಾದರಿ ಆಗಿರಬೇಕಿತ್ತು, ರೋಲ್ ಮಾಡೆಲ್ಸ್ಗಳಾಗಿರಬೇಕಿತ್ತು. ಬಟ್ ಈ ಕ್ರೈಸಿಸ್ ಟೈಮಲ್ಲಿ ಆಲ್ ದೀಸ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಫೇಲ್ಯೂರ್ ಅಥವಾ ಲ್ಯಾಪ್ಸಸ್ಗಳು ನಮಗೆ ಗೊತ್ತಾಯಿತು. ಮುಂದುವರೆದು ಎನರ್ಜಿ ಫ್ಯಾಕ್ಟರ್ ಅಂತ ಹೇಳಿದ್ರೆ ನಿಮಗೆಲ್ಲರಿಗೂ ಗೊತ್ತಿದೆ, ಎಕನಾಮಿ ರಿಸೆಷನ್ ಆಗ್ತಿದೆ. ರಿಸೆಷನ್ ಆಗೋದ್ರ ಜೊತೆಗೆ ಆಯಿಲ್ ಪ್ರೈಸಸ್ ಕೂಡ ಕಡಿಮೆ ಆಗ್ತಿದೆ. ಆಯಿಲ್ ಪ್ರೈಸಸ್ ಕಡಿಮೆ ಆದಷ್ಟು ಆಟೋಮೆಟಿಕ್ಲಿ ವೆಸ್ಟ್ ಏಷ್ಯನ್ ಕಂಟ್ರೀಸ್ ಏನಿದೆ, ಎಲ್ಲಿ ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಆ ಕಂಟ್ರೀಸಲ್ಲಿ ಟೆನ್ಷನ್ ಶುರುವಾಗುತ್ತೆ. ಸೊ ಇಡೀ ಪ್ರಪಂಚ ಯಾವ ರೀತಿ ಯುನೋ ಕೋವಿಡ್ 19 ಆದ ನಂತರ ಉಳ್ಕೊಳ್ಬಹುದು ಅಂತ ಈ ಜಿಯೋ ಪೊಲಿಟಿಕಲ್ ಲೈನ್ಸಲ್ಲಿ ನೋಡ್ಬೋದು. ಈ ಆರ್ಟಿಕಲ್ ನಿಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ಅದೇ ಮೀನ್ಸ್ ಪರ್ಸ್ಪೆಕ್ಟಿವಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಎಫೆಕ್ಟ್ಸ್ ಆಫ್ ಪಾಲಿಸೀಸ್ ಆ್ಯಂಡ್ ಪಾಲಿಟಿಕ್ಸ್ ಆನ್ ಡೆವಲಪ್ಡ್ ಆ್ಯಂಡ್ ಡೆವಲಪಿಂಗ್ ಕಂಟ್ರೀಸ್, ಅಂದರೆ ಬೋತ್ ಡೆವಲಪ್ ಮತ್ತು ಡೆವಲಪಿಂಗ್ ಕಂಟ್ರೀಸ್ ಎರಡರ ಪರ್ಸ್ಪೆಕ್ಟಿವಲ್ಲೂ ತುಂಬ ಇಂಪಾರ್ಟೆಂಟ್ ಆರ್ಟಿಕಲ್. ಮತ್ತು ಮುಂದುವರೆದು ಇಶ್ಯೂ, ಪೋಸ್ಟ್ ಕೋವಿಡ್ 19 ವರ್ಡ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು, ಮತ್ತು ಯಾವ ರೀತಿ ಹೊಸದಾದ ಒಂದು ಜಾಗತಿಕ ಮಟ್ಟದಲ್ಲಿ ಒಂದು ಹೊಸ ಆರ್ಡರ್ ಬರುತ್ತೆ, ಒಂದು ಹೊಸ ಪರಿಕಲ್ಪನೆ ಬರುತ್ತೆ ಅಂತ ಈ ಆರ್ಟಿಕಲ್ ಹೇಳುತ್ತೆ. ಮುಂದಿನ ಆರ್ಟಿಕಲ್ ನೋಡೋಣ, ದ ಎಪಿಡೆಮಿಕ್ ಆ್ಯಂಡ್ ಎನ್ಶೂರಿಂಗ್ ಸೇಫ್ಟಿ ಇನ್ ದ ಕೋರ್ಟ್ಸ್, ಅಂದರೆ ಎಪಿಡೆಮಿಕ್ ಆಗಿರುವಂಥ ಸಂದರ್ಭದಲ್ಲಿ ಯಾವ ರೀತಿ ಕೋರ್ಟಲ್ಲಿ ಸೇಫ್ಟಿ ಎನ್ಶೂರ್ ಮಾಡಬೇಕು. ಈ ಆರ್ಟಿಕಲ್ ನಿಮ್ಗೆ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ ಒಂದು ಎಡಿಟೋರಿಯಲಲ್ಲಿ ಕೂಡ. ಈಗ ಕೋರ್ಟ್ಸ್ಗಳು ವರ್ಚುವಲ್ ಕೋರ್ಟ್ಸ್ ರೂಮ್ ಆಗಿದೆ ಅಂತ ಹೇಳಿದ್ರೆ, ಆನ್ಲೈನ್ ಮುಖಾಂತರ ವಿಡಿಯೋ ಕಾನ್ಫರೆನ್ಸಿಂಗ್ ಮುಖಾಂತರ ಹಿಯರಿಂಗ್ಸ್ಗಳು ನಡೀತಿದೆ. ನಾವು ಅದು ವರ್ಚುವಲ್ ಕೋರ್ಟ್ಸ್ ಆಗಿ ಕಂಟಿನ್ಯೂ ಮಾಡಬೇಕಾ ಅಥವಾ ಓಪನ್ ಕೋರ್ಟ್ಸ್ಗಳನ್ನು ಮಾಡ್ಬೋದಾ ಲಾಕ್ಡೌನ್ ಲಿಫ್ಟ್ ಔನ್ ಮಾಡಿದ್ಮೇಲೆ ಅಂತ, ಮತ್ತು ಲಿಫ್ಟ್ ಓಪನ್ ಕೋರ್ಟ್ಸ್ ಮಾಡಿದಾಗ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಬೇಕು ಅಂತ ಈ ಆರ್ಟಿಕಲ್ ನೋಡ್ತೀವಿ. ಇದು ನಿಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಬಂದಾಗ ಇಂಪಾರ್ಟೆಂಟ್ ಆಗಿ ನೀವು ಯಾಪ್ ಕಾಯ್ಕೋಬೇಕಾದ್ರು ಆರ್ಟಿಕಲ್ 142 ಏನು ಅಂತ ಹೇಳ್ಬಿಟ್ಟು. ಅದೇ ಮೈನ್ಸ್ ಪರ್ಸ್ಪೆಕ್ಟಿವಲ್ಲಿ ಬಂದಾಗ ಈ ಗವರ್ನೆನ್ಸ್ ಮತ್ತು ಯಾವ ರೀತಿ ಜುಡಿಷಿಯರಿ ಫಂಕ್ಷನ್ ಮಾಡ್ತಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈ ಇಶ್ಯೂ ಸಂಬಂಧಪಟ್ಟಿದ್ದು ಕೋವಿಡ್ 19 ಡೈಮೆನ್ಷನ್ನು, ಯಾವ ರೀತಿ ಕೋರ್ಟ್ಗಳು ವರ್ಚುವಲ್ ಫಂಕ್ಷನಿಂಗ್ ಮಾಡ್ತಿದ್ದಾರೆ ಅಂತ. ಮೊದಲನೇದಾಗಿ ಆರ್ಟಿಕಲ್ 142 ಅಂತ ಹೇಳಿದ್ರೆ ಏನು ಅಂತ ನೋಡೋಣ. ಸಿ, ಆರ್ಟಿಕಲ್ 142 ಪ್ರಕಾರ ಸುಪ್ರೀಂ ಕೋರ್ಟ್ ಯಾವುದೇ ಒಂದು ಜಡ್ಜ್ಮೆಂಟ್ ಅಥವಾ ಯಾವುದೇ ಒಂದು ಆರ್ಡರ್ಗಳನ್ನು ಪಾಸ್ ಮಾಡಬಹುದು, ಯಾವುದೇ ಮ್ಯಾಟರ್ನ ಸಂಬಂಧಪಟ್ಟಂತೆ. ಯಾವಾಗ ಪಾಸ್ ಮಾಡಬಹುದು ಅಂದರೆ ಆ ಜಡ್ಜ್ಮೆಂಟಿಂದ ಕಂಪ್ಲೀಟ್ ಜಸ್ಟಿಸ್ ಆಗುವಂಥ ಸಂದರ್ಭಗಳಲ್ಲಿ ಅದನ್ನು ಪಾಸ್ ಮಾಡಬಹುದು. ಸೊ ಆರ್ಟಿಕಲ್ 142 ಯಾವಾಗ ಯೂಸ್ ಮಾಡ್ತಾರೆ, ಯಾವುದೇ ಒಂದು ಆರ್ಡರ್ ಜಡ್ಜ್ಮೆಂಟಿಂದ ಕಂಪ್ಲೀಟ್ ಜಸ್ಟಿಸ್ ಆಗುತ್ತೆ ಅನ್ಸ್ದಾಗ ಮಾಡ್ತಾರೆ. ಸೊ ಕೋವಿಡ್ ಟೈಮ್ನಲ್ಲಿ ಕೋರ್ಟ್ಗಳು ಕೂಡ ಲಾಕ್ಡೌನ್ ಆಗಿದ್ದು ಬೇರೆ ಥರ. ಸೊ ಕೋವಿಡ್ ಟೈಮ್ನಲ್ಲಿ ಜಸ್ಟಿಸ್ ಅನ್ನೋ ಏನು ಮೂಲಭೂತ ಹಕ್ಕುಗಳಿವೆ ಕೂಡ ಲಾಕ್ಡೌನ್ ಆಗಬೇಕಾ ಅಥವಾ ಶಟ್ ಡೌನ್ ಆಗಬೇಕಾ ಅನ್ನೋದು ಒಂದು ಪ್ರಶ್ನೆ. ಸೊ ಅಂಥ ಸಂದರ್ಭಗಳಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಏನು ಮಾಡ್ತಾರೆ ಅಂದರೆ ವರ್ಚುವಲ್ ಹಿಯರಿಂಗ್ಸ್ ಮಾಡಬಹುದು. ಆರ್ಟಿಕಲ್ 142 ಅನ್ವಯ ಕಂಪ್ಲೀಟ್ ಜಸ್ಟಿಸ್ ಎನ್ಶೂರ್ ಮಾಡೋದಕ್ಕೋಸ್ಕರ ವರ್ಚುವಲ್ ಹಿಯರಿಂಗ್ ಮಾಡಿ ಅಂತ ಹೇಳಿಕೊಡ್ತಾರೆ. ವರ್ಚುವಲ್ ಹಿಯರಿಂಗಿಂದ ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಜಸ್ಟಿಸ್ ಯಾರಿಗೆ ತೊಂದರೆಗಳಿವೆ ಇಮಿಡಿಯೇಟ್ ಆಗಿ ಪರಿಹಾರ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಕೋರ್ಟ್ ರೂಮ್ ಮೇಲೆ ಆಗುವಂಥ ಬರ್ಡನ್ ಕೂಡ ಕಡಿಮೆ ಆಗ್ಬೋದು ಇದರಿಂದ. ಆದರೆ ಇದಕ್ಕಿರುವಂಥ ದೊಡ್ಡ ತೊಂದರೆ ಏನಂದರೆ ನೆಗೆಟಿವ್ ಪಾಯಿಂಟ್ಸ್ ಏನಂತ ಹೇಳಿದ್ರೆ 90% ಆಫ್ ಜಡ್ಜಸ್ ಏನಿದ್ದಾರೆ ಮತ್ತು ಅಡ್ವೊಕೇಟ್ಸ್ ಏನಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಟೆಕ್ನಾಲಜಿಯ ಬಗ್ಗೆ ಅವರಿಗೆ ಅವೇರ್ನೆಸ್ ಇಲ್ಲ. ಹೀಗಾಗಿ ರಾಂಗ್ ಜುಡಿಷಿಯಲ್ ಸಿಸ್ಟಮ್ಸ್ ಕೂಡ ಆಗ್ಬೋದು ಅಥವಾ ಜಡ್ಜಸ್ ಕೊಡುವಂಥ ಜಡ್ಜ್ಮೆಂಟ್ಗಳು ತಪ್ಪಾಗೋದು ಚಾನ್ಸಸ್ ಕೂಡ ಇರುತ್ತೆ. ಸೊ ಹೀಗಾಗಿ ಟೆಕ್ನಾಲಜಿಕಲ್ ಅವೇರ್ನೆಸ್ ಒಂದು ದೊಡ್ಡ ತೊಂದರೆ ಆಗಿದೆ. ಎರಡನೇ ಪ್ರಾಬ್ಲಮ್ ಏನಂತ ಹೇಳಿದ್ರೆ ನಮ್ಮ ಕೋರ್ಟ್ ಸಿಸ್ಟಮ್ಸ್ನಲ್ಲಿ ಸುಪ್ರೀಂ ಕೋರ್ಟ್ಸ್ ಆಗಿರ್ಬೋದು ಹೈಕೋರ್ಟ್ ಸಿಸ್ಟಮ್ಸೆಲ್ಲ ಈ ಫೈಲಿಂಗ್ಸ್ ಬಗ್ಗೆ ಟ್ರೈನಿಂಗ್ ನಡೆದಿಲ್ಲ. ಓಕೆ, ಅದರಲ್ಲೂ ನಿಮಗೆ ಡೆಲ್ಲಿ, ಬಾಂಬೆ ಮತ್ತು ಮದ್ರಾಸ್ ಈ ಮೂರು ಹೈಕೋರ್ಟ್ಸ್ ಬಿಟ್ಟರೆ ಬೇರೆ ಯಾವ ಹೈಕೋರ್ಟ್ಸ್ಗಳಲ್ಲೂ ಈ ರೀತಿಯಾದ ಈ ಫೈಲಿಂಗ್ ಸಿಸ್ಟಮ್ಸ್ ಇಲ್ಲ. ಇಂಟಿಗ್ರೇಟೆಡ್ ಜುಡಿಷಿಯಲ್ ಸಿಸ್ಟಮ್ ಇರೋದ್ರಿಂದ ಸುಪ್ರೀಂ ಕೋರ್ಟ್ ಅಷ್ಟೇ ಇಲ್ದಾರೆ ಹೈಕೋರ್ಟ್ ಮತ್ತು ಡಿಸ್ಟ್ರಿಕ್ಟ್ ಕೋರ್ಟ್ಸ್ ಇದಕ್ಕೆ ಬೇಕಾಗಿರುವಂಥ ಟೆಕ್ನಾಲಜಿಕಲ್ ಪ್ರಿಪ್ರೇಷನ್ಸ್ ಆಗಿಲ್ದಿರೋ ಕಾರಣದಿಂದ ಈ ವರ್ಚುವಲ್ ಹಿಯರಿಂಗ್ ಎಫೆಕ್ಟಿವ್ನೆಸ್ ತುಂಬ ಕಡಿಮೆ ಆಗಿದೆ. ಏನಾಗುತ್ತೆ, ಮತ್ತೆ ಕೋರ್ಟ್ಗಳ ಮೇಲೆ ಇರುವಂಥ ಬರ್ಡನ್ ನಿಮಗೆ ಆಲ್ರೆಡಿ ಗೊತ್ತಿದೆ, ಇಂಡಿಯಾದಲ್ಲಿ ಹೈಯೆಸ್ಟ್ ಕೋರ್ಟ್ ಪೆಂಡಿಂಗ್ ಕೇಸ್ಗಳಿವೆ. ಸೊ ಡಿಲೇ ಇನ್ ಜಸ್ಟಿಸ್ ಕೂಡ ಆಗುತ್ತೆ. ಸೊ ಎರಡು ಧ್ಯೇಯಗಳಿಗೂ ನಮಗೆ ಉಲ್ಟಾಗುತ್ತೆ. ಸೊ ಹೀಗಾಗಿ ಏನು ಮಾಡ್ಬೋದು ಈ ಸಂದರ್ಭಗಳಲ್ಲಿ ಅಂತ ಹೇಳಿದ್ರೆ, ಮೊದಲನೇದಾಗಿ ಮಿಟಿಗೇಟ್
ನೀತಿಗಳನ್ನು ರಚನೆ ಮಾಡುವಂಥ ಮುಖಾಂತರ ಗ್ರೇಡೆಡ್ ಪ್ಲಾನ್ಸ್ ಮಾಡಬೇಕು, ಯಾವ ರೀತಿ ಕೋಡ್ಗಳು ಫಂಕ್ಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಎರಡನೇದಾಗಿ ವರ್ಚುವಲ್ ಇನ್ಫ್ರಾಸ್ಟ್ರಕ್ಚರ್ ಎಲ್ಲೆಲ್ಲಿ ಸಾಧ್ಯವಾಗುತ್ತೆ ಅಲ್ಲೆಲ್ಲ ವರ್ಚುವಲ್ ಕೋಡ್ಸ್ನ ಕಂಟಿನ್ಯೂ ಮಾಡಬೇಕು. ಮತ್ತು ಮೂರನೇದಾಗಿ ಸ್ಕೂಲಲ್ಲಿ ಜಾಸ್ತಿ ಜನ ಸೇರಿದ್ರ ಹತ್ರ ನೋಡ್ಕೋಬೇಕು, ಹೀಗಾಗಿ ಅದಕ್ಕೆ ಶಿಫ್ಟ್ಸ್ ವೈಸ್ ಕೋಡ್ಗಳು ಫಂಕ್ಷನ್ ಮಾಡಬೇಕು ಅಂಥೇಳಿ. ನಾಲ್ಕನೇದು ಲಾಕ್ಡೌನ್ ಮುಗಿದ ನಂತರ ನಾವು ಕೋರ್ಟ್ಸ್ ಓಪನ್ ಮಾಡಿದ್ರು ಕೂಡ, ಓಪನ್ ಕೋರ್ಟ್ ಹಿಯರಿಂಗ್ಸ್ಗೆ ಹೋದರೂ ಕೂಡ ಯಾವ್ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ತಿದ್ದೀವಿ ನಾರ್ಮಲ್ ಆಗಿ ಅವೆಲ್ಲವನ್ನೂ ಕೈಗೊಳ್ಬೇಕು. ಅಂದರೆ ಹ್ಯಾಂಡ್ ಸ್ಯಾನಿಟೈಸರ್ಸ್ ಯೂಸ್ ಮಾಡೋದಾಗಿರ್ಬೋದು, ಥರ್ಮಲ್ ಸ್ಕ್ಯಾನಿಂಗ್ ಯೂಸ್ ಮಾಡೋದಾಗಿರ್ಬೋದು, ಮತ್ತು ಕೋರ್ಟ್ ಪ್ರಿಮಿಸಸಲ್ಲಿ ಆರೋಗ್ಯ ಸೇತು ಆ್ಯಪನ್ನು ಮ್ಯಾಂಡೇಟರಿ ಮಾಡಬೇಕು, ಮತ್ತು ಯಾರ್ಯಾರು ಕೇಸ್ಗಳೇ ಅವ್ರು ಮಾತ್ರ ಕೋರ್ಟ್ ಹಾಲನ್ನು ಎಂಟರ್ ಮಾಡೋ ರೀತಿ. ಸೊ ಈ ರೀತಿ ಕ್ರಮಗಳನ್ನು ಕೈಗೊಳ್ಳೋದ್ರಿಂದ ನಮ್ಮ ಪ್ರಿಯಂಬಲ್ನಲ್ಲಿ ಹೇಳಿರುವಂಥ ಅಥವಾ ಪ್ರಸ್ತಾವನೆಯಲ್ಲಿ ಇರುವಂಥ ಜಸ್ಟಿಸ್ ಫಾರ್ ಆಲ್ ಅನ್ನೋದನ್ನು ನಾವು ಅಚೀವ್ ಮಾಡ್ಬೋದು. ಮುಂದಿನ ಆರ್ಟಿಕಲ್ ನೋಡೋಣ, ರೆಸ್ಪಾಂಡಿಂಗ್ ಟು COVID-19 ಅಟ್ ದಿ ಗ್ರಾಸ್ ರೂಟ್ಸ್ ಅಂತ ಹೇಳಿದ್ರೆ ಸಮಾಜದ ಗ್ರಾಸ್ ರೂಟ್ ಲೆವೆಲಲ್ಲಿ ಫಂಕ್ಷನ್ ಮಾಡ್ತಿರುವಂಥ ಪಂಚಾಯತ್ ಆಗಿರ್ಬೋದು, ಮುನ್ಸಿಪಾಲಿಟಿ. ಯಾಕಂದರೆ ಡೆಮೋಕ್ರೆಟಿಕ್ ಡಿಸೆಂಟ್ರಲೈಸೇಷನ್ ಅಂತ ಕರಿತೀವಿ, ಜನಗಳ ಹತ್ರನೇ ಕೆಲಸ ಮಾಡೋರು ಪಂಚಾಯತ್ಸವರು. ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ಸ್ ಏನೇ ಪ್ಲಾನ್ ಮಾಡಿದ್ರು ಪಂಚಾಯತ್ಸು ಮತ್ತು ಮುನ್ಸಿಪಾಲಿಟೀಸ್ ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಮಾಡಿಲ್ಲ ಅಂತ ಹೇಳಿದ್ರೆ ಅವರೆಲ್ಲ ಪ್ಲಾನ್ ಫೇಲ್ಯೂರ್ ಆಗುತ್ತೆ. ಸೊ ಹೀಗಾಗಿ ಕರ್ನಾಟಕ ಮತ್ತು ಕೇರಳ ಇವು ಡೆಮೋಕ್ರೆಟಿಕ್ ಡಿಸೆಂಟ್ರಲೈಸೇಷನ್ ಒಂದು ಬೆಸ್ಟ್ ಮಾಡೆಲ್ ಅಂತ ಹೇಳ್ತಿದ್ದಾರೆ. ಸೊ ಇದೇನು ಅಂತ ಆರ್ಟಿಕಲಲ್ಲಿ ನೋಡೋಣ. ಇದು ನಿಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಬಂದಾಗ ಡೆಮೋಕ್ರೆಟಿಕ್ ಡಿಸೆಂಟ್ರಲೈಸೇಷನ್ ಅಂದ್ರೇನು, ಮತ್ತು 73rd ಮತ್ತು 74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಆಗಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದೇ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಬಂದಾಗ ಡೆವಲ್ಯೂಷನ್ ಆಫ್ ಪವರ್ ಆ್ಯಂಡ್ ಫೈನಾನ್ಸಸ್ ಅಥವಾ ಫೆಡ್ರಲಿಸಮ್ನಲ್ಲಿ ಯಾವ ರೀತಿ ಡೆಮೋಕ್ರೆಟಿಕ್ ಡಿಸೆಂಟ್ರಲೈಸೇಷನ್ ಬೆನಿಫಿಷಿಯಲ್ ಆಗುತ್ತೆ ಅಂತ ಕೂಡ ನೀವು ನೋಡ್ಬೋದು. ಈ ಇಶ್ಯೂ COVID-19 ಸಂಬಂಧಪಟ್ಟದ್ದು. COVID-19 ಸಂದರ್ಭದಲ್ಲಿ ಯಾವ ರೀತಿ ಪಂಚಾಯತ್ಗಳ ರೋಲ್ ತುಂಬ ಇಂಪಾರ್ಟೆಂಟ್ ಆಗಿದೆ, ಯಾವ ರೀತಿ ಕೇರಳ ಮತ್ತು ಕರ್ನಾಟಕ ಕೋವಿಡ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಪಂಚಾಯತ್ಗಳು ಸಹಕಾರಿಯಾಗಿದೆ ಅಂತ ನೋಡ್ತೀವಿ. ಮೊದಲನೇದಾಗಿ ಕೇರಳ ಮಾಡೆಲ್ ನೋಡೋಣ. ನಿಮಗೆಲ್ಲರೂ ತಿಳಿದಿರಂಗೆ ಕೇರಳದಲ್ಲಿ ಹೈಯೆಸ್ಟ್ ನಂಬರ್ ಆಫ್ COVID-19 ಕೇಸಸ್ ಇತ್ತು, ಬಟ್ ಇವಾಗ ನೀವು ನೋಡಿದ್ರೆ COVID-19 ಕೇಸಸ್ ಕೇರಳದಲ್ಲಿ ತುಂಬ ಕಡಿಮೆ ಆಗಿದೆ, ಆಲ್ಮೋಸ್ಟ್ ಫ್ಲ್ಯಾಟನ್ ಆಗಿದೆ ಕರ್ವ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಸಾಧ್ಯವಾದ ಕಾರಣಗಳೇನಂತ ಹೇಳಿದ್ರೆ, ಮೊದಲನೇದಾಗಿ ಎಂಪವರ್ಡ್ ಪಂಚಾಯತ್. ಸೊ ಪಂಚಾಯತ್ಗಳಿಗೆ ತನಗೆ ಬೇಕಾಗಿರುವಂಥ ಎಲ್ಲ ರೀತಿಯ ಸೌಕರ್ಯಗಳನ್ನು ಮತ್ತು ಸವಲತ್ತುಗಳನ್ನು ಕೇರಳ ಗೌರ್ಮೆಂಟ್ ಕೊಟ್ಟಿತ್ತು. ಸೊ ಹೀಗಾಗಿ ಈ COVID-19 ಲಾಕ್ಡೌನ್ ಟೈಮಲ್ಲಿ ಕಂಪ್ಯಾಷನಿಂದ ಯಾರಿಗೂ ತೊಂದರೆ ಆಗದಿರೋ ರೀತಿಯಲ್ಲಿ ಅವರು COVID-19 ಕ್ರೈಸಿಸ್ನ ಹ್ಯಾಂಡಲ್ ಮಾಡಲು. ಎರಡನೇದಾಗಿ ಪಂಚಾಯತ್ ಫ್ರೆಂಡ್ಲಿ ಫಿಸ್ಕಲ್ ಸಿಸ್ಟಮ್, ಅಂದರೆ ಟ್ಯಾಕ್ಸೇಷನ್ ಪಾಲಿಸಿ ಆಫ್ ಕೇರಳ ಗೌರ್ಮೆಂಟ್ ಏನಿದೆಯಲ್ಲ ಅದ್ರ ಪ್ರಕಾರವಾಗಿ ಕೇರಳ ಗೌರ್ಮೆಂಟ್ನ ಕೇರಳ ಪಂಚಾಯತ್ಗಳಿಗೆ ಹೆಚ್ಚಿನ ಅಮೌಂಟ್ ಸಿಗ್ತಿದೆ. ಸೊ ಹೀಗಾಗಿ ಅವರಿಗೆ ದುಡ್ಡಿತ್ತು, ಫ್ಲೆಕ್ಸಿಬಲ್ ಫಂಡ್ಸ್ಗಳಿತ್ತು ಡಿಸಿಷನ್ ಮಾಡೋದಕ್ಕೋಸ್ಕರ ಮತ್ತು ಇಂಪ್ಲಿಮೆಂಟ್ ಮಾಡೋದಕ್ಕೆ. ಮೂರನೇದಾಗಿ ಕುದುಂಬಶ್ರೀ ಸಿಸ್ಟಮ್, ಇದು ತುಂಬ ಒಳ್ಳೆಯ ಸಿಸ್ಟಮು, ನಿಮಗೆ ಮೇನ್ಸ್ ಬರೋದಕ್ಕೆ ತುಂಬ ಉಪಯೋಗ ಆಗುತ್ತೆ. ನಿಮಗೆ ಎಕ್ಸಾಮ್ನಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ ಯಾವ ರೀತಿ ಫಂಕ್ಷನ್ಸ್ ಮಾಡುತ್ತೆ, ಅದರಿಂದ ಆಗುವಂಥ ಅನುಕೂಲಗಳೇನು ಅಂತ ಕೇಳಿದಾಗ ಈ ಎಕ್ಸಾಂಪಲ್ ಬರೆಯೋದ್ರಿಂದ ನಿಮ್ಗೆ ಖಂಡಿತವಾಗ್ಲೂ ಹೆಚ್ಚಿನ ಮಾರ್ಕ್ಸ್ ಬರುತ್ತೆ. ಸೊ ಕುದುಂಬಶ್ರೀ ಬಂದ್ಬಿಟ್ಟು ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ ಮಾಡಲು ಕೇರಳ ಗೌರ್ಮೆಂಟ್ದು. ಸೊ ಇದ್ರ ಪ್ರಕಾರ ಮಹಿಳೆಯರನ್ನು ಆರ್ಗನೈಸ್ ಮಾಡಿ ಅವರು ಬೇಕಾಗಿರುವಂಥ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಮಾಡ್ಕೊಳ್ತಾರೆ, ಹಣಗಳನ್ನು ಸೇವಿಂಗ್ ಮಾಡ್ಕೊಳ್ತಾರೆ, ಈ ರೀತಿಯಾದ ಎಲ್ಲ ಸೋಷಿಯಲ್ ಆ್ಯಕ್ಟಿವಿಟೀಸ್ಗಳನ್ನು ಅವ್ರು ಕಂಡಕ್ಟ್ ಮಾಡ್ತಿದ್ರು. ಹಾಗೆ ಅವ್ರು ಯಾವಾಗಲೂ ಓಲ್ಡ್ ಪೀಪಲ್ ಆಗಿರ್ಬೋದು, ವೀಕ್ ಆಗಿರುವಂಥ ಅಥವಾ ಮಾರ್ಜಿನಲೈಸ್ ಕಮ್ಯುನಿಟಿ ಇರೋರಿಗೆ ಯಾವಾಗಲೂ ಸಹಕಾರಿಯಾಗಿದ್ದಾರೆ. ಎರಡನೇದಾಗಿ ಆಶ್ರಯ ಪ್ರೋಗ್ರಾಮ್ನ ಅನ್ವಯದಲ್ಲಿ ಯಾರು ಬಡವರಿದ್ದಾರೆ ಅವ್ರಿಗೆಲ್ಲರಿಗೂ ಫ್ರೀಯಾಗಿ ಆಹಾರಗಳನ್ನು ಕೊಟ್ಟು ನೋಡ್ಕೊಂಡಿದ್ದಾರೆ, ಮತ್ತು ಈ ಟೈಮ್ನಲ್ಲಿ ಮೆಂಟಲಿ ಚಾಲೆಂಜ್ ಫಿಸಿಕಲಿ ಚಾಲೆಂಜ್ ಇರೋ ಪೀಪಲ್ಗಳಿಗೆ ಫ್ರೀ ಡೇ ಕೇರ್ ಸೆಂಟರ್ಸ್ನ ಕೂಡ ಬಟ್ ಸ್ಕೂಲ್ಸ್ ಮುಖಾಂತರ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಜನಗಳನ್ನು ಎಲ್ಲ ರೀತಿಯಲ್ಲೂ ಕೂಡ ಈ ಕೇರಳ ಪಂಚಾಯತ್ಗಳು ಎಂಪವರ್ ಮಾಡಿದ್ರು. ಈ ಎಂಪವರ್ಮೆಂಟಿಂದ ಕೇರಳ COVID-19 ಕರ್ವನ್ನು ಫ್ಲ್ಯಾಟನ್ ಮಾಡಿದೆ. ಫ್ಲ್ಯಾಟನ್ ಅಂದ್ರೇನು, ಈ ರೀತಿ ಕೋವಿಡ್ ಕ್ರೈಸಿಸ್ ಇನ್ಕ್ರೀಸ್ ಆಗ್ತಿದ್ದನ್ನ ಅವರು ಫ್ಲ್ಯಾಟನ್ ಮಾಡಿದ್ದಾರೆ, ನಂಬರ್ ಆಫ್ ಕೇಸಸ್ನ ಕಡಿಮೆ ಮಾಡಿದ್ದಾರೆ. ಕರ್ನಾಟಕ ಗೌರ್ಮೆಂಟ್ ಏನು ಮಾಡ್ತು ಅಂತ ಹೇಳಿದ್ರೆ, ಗ್ರಾಮ ಪಂಚಾಯತ್ ಮತ್ತು ವಿಲೇಜ್ ಲೆವೆಲ್ಗಳಲ್ಲಿ ಕೋವಿಡ್ ಟಾಸ್ಕ್ ಫೋರ್ಸ್ಗಳನ್ನು ಸೆಟಪ್ ಮಾಡ್ತು. ಸೊ ಈ ಟಾಸ್ಕ್ ಫೋರ್ಸ್ನಲ್ಲಿ ಗ್ರಾಮ ಪಂಚಾಯತ್ಗಳು ಮೆಂಬರ್ಸ್ ಆಗಿರ್ತಾರೆ, ಡಾಕ್ಟರ್ಸ್ ಇರ್ತಾರೆ, ಆಕ್ಸಿಲರಿ ಮಿಡ್ ವೈಫ್ಸ್ಗಳಿರ್ತಾರೆ, ಆಶಾ ಕಾರ್ಯಕರ್ತರು ಇರ್ತಾರೆ, ಇವರೆಲ್ಲರೂ ಈ ಟಾಸ್ಕ್ ಫೋರ್ಸ್ನ ಮೆಂಬರ್ಸ್ ಆಗಿರ್ತಾರೆ. ಸೊ ಇವರೇನೇ ಡಿಸಿಷನ್ ತೊಗೊಂಡ್ರು ಒಟ್ಟಾರೆಯಾಗಿ ಎಲ್ಲರೂ ಸಹಕಾರ ಪಡ್ಕೊಂಡು ಇಂಪ್ಲಿಮೆಂಟ್ ಮಾಡ್ತಿರ್ತಾರೆ. ಸೊ ಹೀಗಾಗಿ ಇದು ಎಫೆಕ್ಟಿವ್ ಆಗಿ ಫಂಕ್ಷನ್ ಮಾಡಿದೆ. ಅಷ್ಟೇ ಅಲ್ಲದೆ ಸೊ ಯಾರಿಗೆ ಆಹಾರಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಫ್ರೀಯಾಗಿ, ಎಲ್ಲೆಲ್ಲಿ ಲಾಕ್ಡೌನ್ಗಳನ್ನು ಮಾಡಬೇಕು, ಎಲ್ಲೆಲ್ಲಿ ಚಿಕಿತ್ಸೆಗಳನ್ನು ಹೆಚ್ಚಿನ ಪರಿಣಾಮಕಾರಿ ಮಾಡಬೇಕು, ಎಲ್ಲಿ ಟೆಸ್ಟಿಂಗ್ನ ಜಾಸ್ತಿ ಮಾಡಬೇಕು, ಇವರೆಲ್ಲರೂ ಒಂದು ಡಿಸಿಷನ್ನ ತೆಗೆದುಕೊಂಡು ಅದ್ರ ಮುಖಾಂತರ ಇಂಪ್ಲಿಮೆಂಟ್ ಮಾಡ್ತಾರೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಎಲ್ಲೋ ಲಾಕ್ಡೌನ್ ಮಾಡಬೇಕು ಅಂದರೆ ಜನಗಳು ಸಹಕಾರ ಮಾಡಲಿಲ್ಲ ಅಂತ ಹೇಳಿದರೆ ಪಂಚಾಯತ್ ಕಾರ್ಯಕರ್ತರುಗಳು ಅವ್ರ ಮನಸ್ಸನ್ನು ಒಲಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಈ ರೀತಿ ಕರ್ನಾಟಕದ ಎಲ್ಲ ಪಂಚಾಯತ್ಗಳು ಈ ರೀತಿ ಒಂದು ಟಾಸ್ಕ್ ಫೋರ್ಸ್ಗಳನ್ನು ಸೆಟಪ್ ಮಾಡಿ, ಸೊ ಯಾವುದೇ ಒಂದು ವ್ಯಕ್ತಿ ಆ ಪ್ರದೇಶದಿಂದ ಯಾವುದೇ ಒಂದು ವ್ಯಕ್ತಿ COVID-19 ಎಫೆಕ್ಟ್ ಆಗದಿರೋ ರೀತಿಯಲ್ಲಿ ಮತ್ತು ಯಾವುದೇ ರೀತಿಯಾದ ಆಹಾರವಿಲ್ಲದೆ ಒಂದು ಸಫರ್ ಆಗದಿರೋ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ. ಸೊ ಹೀಗಾಗಿ ಕೇರಳ ಮತ್ತು ಕರ್ನಾಟಕ ಮಾಡೆಲ್ ಮುಖಾಂತರ ನಾವು ಯಾವ ರೀತಿ ಡೆಮೋಕ್ರೆಟಿಕ್ ಡಿಸೆಂಟ್ರಲೈಸೇಷನ್ ಅಂತ ಏನು ಕರಿತೀವಿ ಅಥವಾ ಅಧಿಕಾರ ವಿಕೇಂದ್ರೀಕರಣ ಅಂತ ಏನು ಕರಿತೀವಲ್ಲ ಅದು ಎಫೆಕ್ಟಿವ್ ಆಗಿ ಯಾವ ರೀತಿ ಫಂಕ್ಷನ್ ಮಾಡೋದಕ್ಕೆ ಒಂದು ಬೆಸ್ಟ್ ಉದಾಹರಣೆ ಈ ಕೇರಳ ಮತ್ತು ಕರ್ನಾಟಕ ಮಾಡೆಲ್. ಇದರಿಂದ ಪ್ರಶ್ನೆಗಳಿವು, ಎಲಿಸಾ ಟೆಸ್ಟ್ ಅಂದರೆ ಏನು ಅಂತ ಕೇಳ್ತಿದ್ದಾರೆ, ಅದರ ನಂತರದಲ್ಲಿ ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿಗೆ ಸಂಬಂಧಪಟ್ಟಂಥ ಬಾಡಿಗಳು ಯಾವುದು ಅಂತ ಕೇಳ್ತಿದ್ದಾರೆ. ಸೊ ಈ ಪ್ರಶ್ನೆಗೆ ನೀವು ಕಮೆಂಟ್ ಸೆಕ್ಷನಲ್ಲಿ ಉತ್ತರ ಕೊಡಿ. ಧನ್ಯವಾದಗಳು.